ಸೊ ಫೈನಲ್ ಆಗಿ ಇನ್ನೊಂದ್ ಏನಂತಂದ್ರೆ ವರ್ತ್ ನೋಡಿ, ವುಡ್ಗೆ ಎಷ್ಟೊಂದು ಖರ್ಚು ಮಾಡಿದ್ರೆ ಮನೆಗೆ ಇಷ್ಟು ಖರ್ಚು ಮಾಡಿರ್ತೀರಾ ನೀವು ಹೇಳ್ತೀರಾ, ನಾವು ಹೌದು ನಾವು ವುಡ್ಗೆ ದುಡ್ಡು ಹಾಕಿದ್ದಕ್ಕೂ ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾನು ಕೇಳೋದು, ಇವತ್ತು ಈ ಮನೆಗೆ ಏನು ದುಡ್ಡು ಹಾಕಿದ್ದೀರಾ ಅದು ವರ್ತಾ? ಅದು ವರ್ತಿದೆ. ಈ ಡೋರ್ ತುಂಬಾ ಚೆನ್ನಾಗಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ನಮಗೆ. ನೀವು ಇಲ್ಲಿ ಸೆಕ್ಷನ್ ನ ನೋಡಬಹುದು, ಇಟ್ಗೆ ಬಿಲ್ಡಿಂಗ್ ಆಗಿರೋದ್ರಿಂದ ಇದನ್ನ ತುಂಬಾ ದಪ್ಪ ಇರೋ ಸೆಕ್ಷನ್ ಬೇಕು ಅಂತ. ಪರ್ಟಿಕ್ಯುಲರ್ ಆಗಿ ವಿಂಡೋಸ್ ವುಡ್ ನ ಪರ್ಚೇಸ್ ಮಾಡಬೇಕಾದ್ರೆ ನಂಗೆ ದಪ್ಪ ಸೆಕ್ಷನ್ ಬೇಕು ಅಂತ ಹೇಳಿ 8x6 ದೊಡ್ಡದೇನೆ. 8x6 ಅಂದ್ರೆ ತುಂಬಾ ದೊಡ್ಡದಾಯ್ತು ಬಿಡಿ ಸರ್. ಸೊ ಅದನ್ನ 8x6 ತಗೊಂಡ್ಬಂದು ಪ್ಲೇನಿಂಗು ತಟ್ಟು ಎಲ್ಲ ಆದ್ಮೇಲೆ 8x5 ಬಂದಿರುವಂತದ್ದು. ಬಟ್ ಓವರ್ಆಲ್ ಆಗಿ ಎಲ್ಲ ಸೇರಿಸಿ ಉಳಿದಿರೋ ವುಡ್ ಅದನ್ನೆಲ್ಲ ನಾವು ಯೂಸ್ ಮಾಡಿದೀವಿ ಅಂತ ಹೋದ್ರು ಆಲ್ಮೋಸ್ಟ್ ಆಲ್ ಈ ಡೋರು ಹ್ಯಾಂಡಲ್ ಇದೆಲ್ಲ ಸೇರಿಸ್ಬಿಟ್ಟು 180,000 ಖರ್ಚು ಬಂದಿದೆ. ಸೊ ಇದಿಷ್ಟು ಪಾರ್ಟ್ಗೆ 180,000 ಇದಿಷ್ಟು ಈ ಕಂಪ್ಲೀಟ್ ಏನಾದ್ರೆ ಕಾರ್ವಿಂಗ್ ಮಾಡಿಸಿದೀವಿ ಎಲ್ಲ ಸೇರಿ ಡಿಸೈನ್ ನ ಕಸ್ಟಮರ್ ಚೂಸ್ ಮಾಡಿ. ಓಕೆ, ಓಪನ್ ಮಾಡಿ ಸರ್ ಇದು. ಎಸ್ ಸರ್. ಓಕೆ, ಇಲ್ಲಿ ಮೇಲ್ಗಡೆ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದೀರಾ? ಎಸ್ ಸರ್. ಅವ್ರಿಗೆ ಏನಂದ್ರೆ ಮೇಲೆ ಡಬಲ್ ಹೈಟ್ ಇಂದ ಸೀದಾ ಬೆಳಕು ಹಾಕಿರೋದು ಟೈಲು, ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ 45 ರೂಪಾಯಿ ಟೈಲು, ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿರುವಂತ. ಕೆಳಗಡೆ ಫ್ಲೋರಿಂಗ್ ಗೆ ಸರ್ ಇದು ಆಲ್ಮೋಸ್ಟ್ 90 ರೂಪೀಸ್ ರೆಡ್ ಗ್ರಾನೈಟ್. ರೆಡ್ ಗ್ರಾನೈಟ್ ಅಲ್ವಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದೇನೋ ಒಂದು ಹೊಸ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವತ್ತೊಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಲ್ಟ್ರಾ ಪ್ರೀಮಿಯಂ ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದಂಥವ್ರು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ಹೌದು ವೀಕ್ಷಕರೇ, ನಿಮಗೇನಾದರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅದು ಕೂಡ ಅಫೋರ್ಡೇಬಲ್ ಆಗಿರಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ಮುಂಚೆಯಿಂದನೂ ಕೂಡ ಇವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಪ್ರೀಮಿಯಂ ಆಗಿರೋ ಮನೆನ ಕಟ್ಕೊಡ್ತಾರೆ. ಪ್ರೀಮಿಯಂ ಇರಲಿ, ಮೀಡಿಯಂ ಇರಲಿ, ಬೇಸಿಕ್ ಇರಲಿ, ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಇಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬಹುದು. ಸೊ ಇವತ್ತು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಹೌಸನ್ನು ನಮಗೋಸ್ಕರ ತೊಗೊಂಡ್ಬರ್ತಾ ಇದ್ದಾರೆ. ವಿಜಯ್ ಸರ್, ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲ್ಲ ನಾವು, ಕ್ವಿಕ್ಕಾಗಿ ಒಂದು ಒಳ್ಳೆ ಹೋಮ್ ಟೂರನ್ನು ನಿಮಗೋಸ್ಕರ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಮೇಲೆ ನೋಡ್ತಾ ಇದ್ರಿ? ಎಲೆವೇಷನ್ ಹೆಂಗೆ ಬಂದಿದೆ? ಇದನ್ನ ಟೆಕ್ಸ್ಚರ್ ಪೇಂಟ್ ಡಿಸೈನು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ರಿ ಸರ್. ಯಾವ ಏರಿಯಾದಲ್ಲಿದ್ದೀವಿ ನಾವು ಎಕ್ಸಾಕ್ಟ್ ಆಗಿ? ಸರ್, ಇದು ಮಲ್ಲತಳ್ಳಿ ಅಮ್ಮ ಆಶ್ರಮ ಅಂತ ಬರುತ್ತೆ, ಅದ್ರ ಬ್ಯಾಕ್ ಸೈಡ್ ಇದೆ. ಕ್ಲೈಂಟ್ ನೇಮ್ ಏನು? ಸೋಮಲಿಂಗ ಸರ್ ಅಂತ. ಸೋಮಲಿಂಗ ಸರ್. ಸರ್, ಯಾವ ಸೈಟಲ್ಲಿ ಇದೆ? ಸೈಟಲ್ಲಿ ಎಷ್ಟಿದೆ ಇಲ್ಲಿ? ಸರ್, ಇದು 30-40 ನಾರ್ತ್ ಫೇಸಿಂಗ್ ಸೈಟ್. ನಾರ್ತ್ ಫೇಸಿಂಗ್ ಸೈಟ್. ಓಕೆ, ಟೋಟಲ್ ಎಷ್ಟು ಚದರ ಕಟ್ಟಿದ್ದೀರಾ ಇಲ್ಲಿ? ಸರ್, ಇದೊಂದು 35 ಚದರದ ಬಿಲ್ಡಿಂಗು. ಡ್ಯೂರೇಷನ್ ಎಷ್ಟು ತಗೊಂಡ್ರಿ? ಸರ್, ಇದು ಸ್ವಲ್ಪ ಓನರ್ ನಮಗೆ ಫ್ಲೆಕ್ಸಿಬಲ್ ಅಂದರೆ ಅವ್ರ ಮಗನ ಮದುವೆ ಆದಮೇಲೆ ಬರೋಣ ಅನ್ನೋ ಉದ್ದೇಶಕ್ಕೆ ಇದು ಒಂದು 1.5 ವರ್ಷದ ಮೇಲಾಗಿದೆ. 1.5 ವರ್ಷ ನಿಧಾನಕ್ಕೆ ಟೈಮ್ ತಗೊಂಡು. ಆಕ್ಚುಲಾಗಿ ಕಸ್ಟಮರು ಹೆಂಗಿದ್ದಾರೆ ಅಂದರೆ ಪರ್ಟಿಕ್ಯುಲರ್ಸ್ ಇದ್ದಾರೆ ಕೆಲವೊಂದಿಷ್ಟು ವಿಷಯದಲ್ಲಿ. ನೀವು ಈ ಮನೆ ಹೈಲೈಟ್ನ ನೋಡ್ಬೋದು, ವುಡ್ನ ಕಂಪ್ಲೀಟ್ ಆಗಿ ದಾಂಡೇಲಿಂದ ತೊಗೊಂಬಂದಿರೋದು. ಅವರೇ ಹೋಗಿ ಅಂದರೆ ನಮ್ಮ ಬಜೆಟಲ್ಲಿ ಮುಂಚೆನೇ ಡಿಸ್ಕಷನ್ ಮಾಡಿಬಿಟ್ಟಿದ್ದು ವುಡ್ ನಾನೇ ತೊಗೊಂಬರ್ಬೇಕು ಅಂತ. ದಾಂಡೇಲಿಗೆ ಹೋಗಿ 1 ತಿಂಗಳು ಅಲ್ಲೇ ಸ್ಟೇ ಮಾಡಿ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ನೀವು ನೋಡ್ಬೋದು ಟೀ ವುಡ್. ಹೈಲೈಟ್ ವುಡ್ ಅಂತ ಹೇಳ್ಬೋದು. ಇದೇ ಹೇಳುವಂಥದ್ದು, ನಾವೇನು ವಿಡಿಯೋ ಮಾಡ್ತೇವೆ ಏನಾದರೂ ಒಂದು ಹೊಸದಾಗಿ ನೋಡೋದಕ್ಕೆ ಸಿಗುತ್ತೆ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನಿಮಗೆ. ಕೈಟ್ಸ್ ಅವರು ಒಂದು ವೇಳೆ ನಿಮಗೆ ರೀಚ್ ಇಲ್ಲ, ಬೆಂಗಳೂರಿಂದ ಹೊರಗಡೆ ಇದ್ದೀರಾ ಅಂತಂದರೆ ಡೆಫಿನೆಟ್ ಇನ್ಸ್ಪಿರೇಷನ್ ತೊಗೊಬೋದು. ಮನೆ ಯಾವ ಥರ ಬರ್ತಾ ಇದೆ ಅಂತ ಅದನ್ನ ನೋಡ್ಬೋದು. ಇನ್ನೊಂದು ಸ್ಮಾರ್ಟ್ ಮಾರ್ಬಲ್ ವಿಶೇಷತೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಇಲ್ಲಿ. ನೀವು ನೋಡಿದ್ರೆ ಇಟಾಲಿಯನ್ ಮಾರ್ಬಲೇ ನಾಚ್ಕೊಂಡು ಹೋಗ್ಬೇಕು. ಓಕೆ, ಅಲ್ಲೇ ಹೇಳೋಣ. ನಾವು ಆಕ್ಚುಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ವೀಕ್ಷಕರಿಗೆ ಕ್ವಿಕ್ ವಿಡಿಯೋಸ್ಗಳನ್ನ ಕೊಡ್ಬೇಕು ನಾವು. ಸರ್, ಫಸ್ಟು ಫ್ರಂಟ್ ಎಲೆವೇಷನ್ ಬನ್ನಿ ವೀಕ್ಷಕರ. ಫಸ್ಟು ಫ್ರಂಟ್ ಎಲೆವೇಷನ್ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಸರ್, ಫಸ್ಟು ನಾನು ಹೇಳುವಂಥದ್ದು ರೋಡು ಹಿಂಗಿದೆ ಅಲ್ವಾ, ಸ್ಲೋಪ್ ಇದೆ.
ಸ್ಲ್ಯಾಂಟ್ ಆಗಿದೆ. ಸ್ಲ್ಯಾಂಟ್ ಆಗಿರೋದ್ರಿಂದ ನೀವು ಯಾವ ರೀತಿ ಹೈಟ್ ಅನ್ನು ಸರ್ ಆಕ್ಚುಲ್ ಆಗಿ ಇದು 30 ಇದ್ದವಾಗ 15 ಸೆಂಟ್ರಲ್ ನಿಂತ್ಕೊಂಡು ಇದನ್ನ 1.5-2 ಹೈಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಹೈಟ್ ಮಾಡ್ಕೋಬೇಕು. ಹೌದು, ಓಕೆ. ಯಾಕೆಂದ್ರೆ ನಮ್ಗೆ ಕಾರ್ಗೆ ರೋಡ್ ಕ್ಲಿಯರೆನ್ಸ್ ಸಿಗಲ್ಲ. ಸರಿ, ಓಕೆ. ನಾವೇನಾದ್ರು ತುಂಬಾ ಹೈಟ್ ಮಾಡ್ಬಿಟ್ರೆ 1.5-2 ರೋಡ್ ಸೆಂಟ್ರು ಮತ್ತೆ ಈ ಸೈಡ್ ಸೆಂಟರ್ ನೋಡ್ಕೊಂಡ್ಬಿಟ್ಟು ಮಾರ್ಕಿಂಗ್ ಕೊಟ್ರೆ ಅವಾಗ ನಮ್ಗೆ ಕರೆಕ್ಟ್ ಆಗಿ ಈಕ್ವಲೆಂಟ್ ಆಗಿ ಸಿಗುತ್ತೆ. ಸೊ ಅಲ್ಲಿ ಜೀರೋ ಮಾಡ್ಕೋಬೇಕಾ? ಅಲ್ಲಿ ಜೀರೋ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ 30 ಸೈಟ್ ಅಲ್ಲಿ 15 ಎಲ್ಲಿ ಬರುತ್ತೆ ನಾವು ಅಲ್ಲಿಗೆ ಪಾಯಿಂಟ್ ಇಟ್ಕೊಂಡ್ರೆ, ಸೊ ಅವಾಗ ಎಷ್ಟು ಸ್ಲೋಪ್ ಸಿಗುತ್ತೆ ಆ ತರ ಮಾಡ್ಕೋಬಹುದು. ಇಲ್ಲಿಂದ ಬಂದ್ರು ಏನೋ ಪ್ರಾಬ್ಲಮ್ ಇರಲ್ಲ, ಆ ಸೈಡ್ ಬಂದ್ರು ಪ್ರಾಬ್ಲಮ್ ಇರಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಸೆಂಟ್ರಲ್ ಇವಾಗ 2 ಹೈಟ್ ಇದೆ. ಹೌದು ಸರ್. ಅಲ್ಲಿಂದ ಎಷ್ಟು ಅಡಿ ಹೈಟ್ ಸಿಗುತ್ತೆ ಸರ್? ನಮ್ಗೆ ಅಲ್ಲಿಂದ 2.5 ಆಗುತ್ತೆ. 2.5, ಸೊ ಅಲ್ಲಿ ಎಷ್ಟು ಸಿಗ್ತದೆ? ಅಲ್ಲಿ ನಮ್ಗೆ 1.5 ಆಗುತ್ತೆ. 1.5 ಸರ್, ಬನ್ನಿ ಫಸ್ಟ್ ನಮಗೆ ಫ್ರಂಟ್ ಎಲೆವೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಕೂಡ ತುಂಬಾ ಆಡಂಬರವಾಗೂ ಇಲ್ಲ, ತುಂಬಾ ಲೈಟ್ ಆಗೂ ಇಲ್ವಾ. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ರೈಟ್ ಸೈಡ್ ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್ ಅಂತ ತಗೊಂಡ್ಬಂದಿರುವಂತದ್ದು. ಇದಿಷ್ಟು ಫೆಂಡರ್ ಮ್ಯಾಕ್ಸ್? ಎಸ್, ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್. ಸೊ ಅದಕ್ಕೆ ಲೆಫ್ಟ್ ಸೈಡ್ ಟೆಕ್ಸ್ಚರ್ ಪಾಯಿಂಟ್, ಮೇಲ್ಗಡೆ ಒಂಚೂರು ಹೇಳ್ಕೊಂಡ್ ಬಂದ್ಬಿಡಿ. ಟಾಪ್ ಅಲ್ಲಿ ಲೈಟಿಂಗ್ ಹಾಕಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಹೌದು, ಜಸ್ಟ್ ಅಲ್ಲಿ ಎಡ್ಜ್ ಬ್ಯಾಂಡ್ ಬಂದಿರೋದು, ಸ್ಲಾಬ್ ಪ್ರೊಜೆಕ್ಷನ್. ಲೆಫ್ಟ್ ಸೈಡ್ ಕಂಪ್ಲೀಟ್ ಆಗಿ ಐವರಿ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ ಇರೋದು. ಟೆಕ್ಸ್ಚರ್ ಅದು? ಎಸ್, ಓಕೆ. ಅದಕ್ಕೆ ಕಾಂಟ್ರಾಸ್ಟ್ ಮ್ಯಾಚ್ ಆಗಲಿ ಅಂತ ಫೆಂಡರ್ ಮ್ಯಾಕ್ಸ್ ಇಳಿಸಿರೋದು. ಸರಿ, ಓಕೆ. ನಮ್ಮ ಸ್ಟೇರ್ಕೇಸ್ ಏರಿಯಾದಲ್ಲಿ ಇದು ಕವರ್ ಆಗುತ್ತೆ. ಇಲ್ಲಿ ಏನ್ ಬಾಲ್ಕನೀಸ್ಗಳು ಕಾಣ್ತಾ ಇದೆ ಫ್ರಂಟ್ ಎಲಿವೇಶನ್ಗೆ, ಸೊ SS ರೇಲಿಂಗ್ ವಿತ್ ಗ್ಲಾಸ್ ಹಾಕಿರುವಂತ. ಸರಿ, ಓಕೆ, ಓಕೆ. ಸೊ ಇಲ್ಲಿ ಜಸ್ಟ್ ಈಗ ನಮ್ಗೆ ಈ ಗೇಟ್ ಅಲ್ಲಿ ಕೂಡ 5 ನಮ್ದು ಸ್ಟ್ಯಾಂಡರ್ಡ್ ಇದು ಇರುತ್ತೆ. ಅಲ್ಲಿ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ ಅಂತ ಈ ಗೇಟಿಗೂ ಮ್ಯಾಚಿಂಗ್ ಆಗ್ಲಿ ಅಂತ ಹೇಳಿ ಇಲ್ಲಿ ಫೆಂಡರ್ ಮ್ಯಾಕ್ಸ್ ನ ಯೂಸ್ ಮಾಡಿರುವಂತ. ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿರುವಂತ ಕಲರ್ ಕಾಂಬಿನೇಷನ್ ನಮ್ದು ವೈಟ್ ಐವರಿ ಮತ್ತೆ ಫೆಂಡರ್ ಮ್ಯಾಕ್ಸ್ ಇರೋದ್ರಿಂದ ಗೇಟ್ ಅಲ್ಲಿ ಕೂಡ ವೈಟ್ ಫೆಂಡರ್ ಮ್ಯಾಕ್ಸ್ ಮತ್ತೆ ಐವರಿ ಕಲರ್ ಇಲ್ಲಿ ಬಂದಿದೆ. ಸೂಪರ್ ಸರ್. ಎಷ್ಟು ಅಗಲ ಇದೆ ವೈಡ್ ಇದೆ ಇದು ಸರ್? ಇದು ನಮ್ಗೆ 16 ಸಿಗುತ್ತೆ. 18 ಸಿಗುತ್ತೆ. 18 ಫೀಟ್ ಸಿಗ್ತಾ ಇದೆ ಸರ್. ಓಕೆ, ಇಲ್ಲೇನ್ ಮಾಡಿದೀರಾ ಸ್ವಲ್ಪ ಹೇಳಿ. ಸರ್ ಏನಿಲ್ಲ, ಇಲ್ಲಿ ನಾಳೆ ಪ್ಲಾಂಟರ್ ಬಾಕ್ಸ್ ಹಾಕೊಂಡ್ರೆ ಇಲ್ಲಿ ಮಣ್ಣು ತುಂಬಿಕೊಂಡ್ಬಿಟ್ಟು ಜಸ್ಟ್ ಪ್ಲಾಂಟೇಶನ್ ಮಾಡಕ್ಕೆ ಅಂತ. ಸೊ ಇದಕ್ಕೂ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀರಾ? ಎಸ್ ಸರಿ. ಉಳಿದಿರೋ ಟೈಲ್ಸ್ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಿ ಯುಟಿಲೈಸ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇಲ್ಲಿ ಆಕ್ಚುಲಿ ನಮ್ಗೆ ಇದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ವೀಕ್ಷಕರೇ. ಇದು ಟೆಕ್ಸ್ಚರ್ ಪೈಂಟ್, ಇದು ಫಂಡರ್ ಮ್ಯಾಕ್ಸ್ ಬೋರ್ಡ್. ಈ ಫಂಡರ್ ಮ್ಯಾಕ್ಸ್ ಬೋರ್ಡ್ ಕಾಸ್ಟ್ಲಿ ಆಗುತ್ತಾ ಟೈಲ್ಸ್ ಗಿಂತ? 100% ಜಾಸ್ತಿ ಆಗುತ್ತೆ. 100% ಜಾಸ್ತಿ ಆಗುತ್ತೆ. ಮೋರ್ ದೆನ್ ₹400 ಪ್ಲಸ್ GST ಆಗುತ್ತೆ. ಓಹೋ, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಇದಕ್ಕೆ. ಮ್ಯಾಚಿಂಗ್ ನಮ್ಗೆ ಸಿರಾ ಬೋರ್ಡ್ ಸಿಗುತ್ತೆ ₹150-160 ಗೆ. ಅದ್ರದ್ದು ಡ್ಯೂರಬಿಲಿಟಿ ಕಡಿಮೆ ಕಡಿಮೆ, ಕಿತ್ಕೊಂಡು ಬೀಳೋದಾಗಿರ್ಬೋದು, ಕಲರ್ ಫೇಡ್ ಆಗೋದಾಗಿರ್ಬೋದು. ಇಲ್ಲಿ ಎಂತ ಬಿಸಿಲು ಬರಲಿ, ಮಳೆ ಬರಲಿ, ಚಳಿ ಬರಲಿ, ಇದು ಏನು ಆಗಲ್ಲ, ಆಗೋದಿಲ್ಲ. ಸ್ವಲ್ಪ ಕಾಸ್ಟ್ಲಿ ಬಟ್ ಪರ್ಮನೆಂಟ್. ಸರ್, ಇವಾಗ ಪಾರ್ಕಿಂಗ್ ಅಲ್ಲಿ ಇದೀವಿ. ಎಸ್, ಕ್ವಿಕ್ ಆಗಿ ನಮ್ಗೆ ಲೈಕ್ ಪಾರ್ಕಿಂಗ್ ಏರಿಯಾ ಏನ್ ಬಳಸಿದೀರಾ, ಸುತ್ತಮುತ್ತಲು ಏನ್ ಕಾಣ್ತಾ ಇದೆ ನಮ್ಗೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಸರ್. ನಿಮ್ಗೆ ಸರ್ ನಮ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದಂಗೆ 18 ಗೇಟ್ ಇದೆ. ಸೊ 18 ನನಗೆ 15 ನನಗೆ ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿ ಸಿಗ್ತಾ ಇದೆ. ಸಿಗ್ತಾ ಇದೆ. ಇಲ್ಲಿ ಏನ್ ಪಿಲ್ಲರ್ ಬಂದಿದೆ, ಉಳಿದಿರೋ ಸ್ಟೇರ್ ಕೇಸ್ ಗ್ರಾನೈಟ್ ನ ಯೂಸ್ ಮಾಡೋಣ ಅಂತ 7 ಹೈಟ್ ಗೆ ನಾವು ಗ್ರಾನೈಟ್ ನ ಬೀಡಿಂಗ್ ಮಾಡಿರುವಂತದ್ದು. ಓಕೆ, ಇಲ್ಲೂ ರೈಟ್ ಸೈಡ್ ನೀವು ನೋಡ್ಬೋದು ನನ್ಗೆ ಪ್ಲಾಂಟೇಶನ್ ಬಾಕ್ಸ್ ಗೆ ಅಂತ ಹೇಳಿ ಹಾಕೊಂಡಿರುವಂತದ್ದು. ಆಮೇಲೆ ಇಲ್ಲಿ ಎಲ್ಲರೂ ಆಂಟಿಸ್ಕಿಡ್ ಟೈಲ್ ಯೂಸ್ ಮಾಡ್ತಾರೆ, ಬಟ್ ಓನರ್ ರಿಕ್ವೆಸ್ಟೆಡ್ ಮೇರೆಗೆ ನಮ್ಗೆ ಅಕ್ಯುಪಂಚರ್ ಇರ್ಲಿ ಕಾಲಿಗೆ ಅಂತ ಹೇಳ್ಬಿಟ್ಟು ಹೆವಿ ಡ್ಯೂಟಿ ಇರುವಂತ ಕಾರ್ ಪಾರ್ಕಿಂಗ್ ಟೈಲ್ಸ್. ಇದು ಓಲ್ಡ್ ಸ್ಟೈಲ್ ಅಂತಾನೆ ಹೇಳ್ಬೋದು, ಬಟ್ ಅವ್ರು ಬೇಕು ಅಂದಿದ್ದಕ್ಕೆ ಅವ್ರಿಗೆ ಬೇಕಾದಂಗೆ ಹಾಕೊಟ್ಟಿರೋ ಓನರ್ ಡಿಮಾಂಡ್. ಎಸ್ ಸರ್. ಆಮೇಲೆ ಇದೇನು ಸರ್? ಇದು ನಮ್ದು ಅಂಡರ್ಗ್ರೌಂಡ್ ಸಂಪು. ಸೊ ಅದಕ್ಕೆ ಜಸ್ಟ್ ಔಟ್ ಸೈಡ್ ಎಡ್ಜ್ ಬೀಡಿಂಗ್ MS ಟ್ಯಾಂಕ್ ಬಂದಿದೆ. ಇಲ್ಲಿ ಬೋರ್ವೆಲ್ ಇಲ್ಲ, ಕಾವೇರಿ ನೀರು ಆಲ್ರೆಡಿ ಇರೋದ್ರಿಂದ. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ ಸರ್? ಇಲ್ಲಿ 12,000 ಸಂಪ್ ಕೊಟ್ಟಿರೋದು. ಸಂಪ್ ಕೊಟ್ಟಿರುವಂತದ್ದು ಇನ್ ಫ್ರಂಟ್ ಕ್ಲಾಡಿಂಗ್ ಅನ್ನು ಸ್ವಲ್ಪ ಅಲ್ಲಿಂದ ಹೇಳ್ಬಿಡಿ. ಎಸ್ ಸರ್, ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಬ್ಯಾಕ್ ಸೈಡ್ ಒಂದು 1 ಅನ್ಬೋದು, ಅಥವಾ 1-bedroom ಹೌಸ್ ಅಂತ ಹೇಳ್ಬೋದು. ಆ 1-bedroom ಹೌಸ್ ಗೆ ಫ್ರಂಟ್ ಎಲಿವೇಶನ್ ಬರಲಿ ಅಂತ ಒಂದು 55 2x4 ಟೈಲ್ ಹಾಕಿರುವಂತ. ಓಕೆ, ಓಕೆ. ಸೊ ಅದಕ್ಕೆ ಏನ್ ಸುತ್ತ ನಾವು ಇಲ್ಲಿ ಏನ್ ಗ್ರಾನೈಟ್ ಕಾಣಿಸ್ತಾ ಇದೆ ಅದೇ ಗ್ರಾನೈಟ್ ದೇ ಬಾರ್ಡರ್ ನ ಮಾಡ್ಕೊಟ್ಟಿರುವಂತದ್ದು. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ತಗೊಂಡಿರುವಂತದ್ದು. ಪ್ಲಸ್ ಇದು ಇಟ್ಕೆ ಬಿಲ್ಡಿಂಗ್. ಇಟ್ಕೆ ಬಿಲ್ಡಿಂಗ್ ಆಯ್ತು ಕಂಪ್ಲೀಟ್ ಆಗಿ. ಹೌದು ಸರ್, ಇಟ್ಕೆ ಬಿಲ್ಡಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಸ್ ಸರ್. ಇಲ್ಲಿ ನೋಡ್ಬೋದು ನೀವು ಎಲೆಕ್ಟ್ರಿಕಲ್ ಬೈಕ್ ನಿಂತಿದೆ. ಸೊ ಇವತ್ತು ಎಲ್ಲಾ ಎಲೆಕ್ಟ್ರಿಕಲ್ ಜಮಾನ ಬರ್ತಾ ಇರೋದ್ರಿಂದ ಸೊ ಮ್ಯಾಂಡೇಟರಿ ಎಲ್ಲಾ ಕಡೆ ಎಲೆಕ್ಟ್ರಿಕಲ್ ಪಾಯಿಂಟ್ ನ ತಗೊಂಡಿರುವಂತ. ಬಟ್ ಈ ಪಾಯಿಂಟ್ ಕೂಡ ತುಂಬಾ ಚೆನ್ನಾಗಿದೆ, ಯಾವ ಕಂಪನಿ ಸರ್? ಇದು GM ದು. ಓನರ್ ರಿಕ್ವೆಸ್ಟೆಡ್ ಮೇರೆಗೆ ಇಲ್ಲಿ ನಾವು ಇದನ್ನ ಸೆಲೆಕ್ಷನ್ ಮೇಲೆ ಮಾಡ್ಕೊಂಡ್ಬಿಟ್ಟು ತಗೊಂಡಿರೋದು. ಬರೀ ಸ್ವಿಚ್ ಪ್ಲೇಟ್ಸ್ ಗೆ ಎಕ್ಸ್ಟ್ರಾ 1,00,000 ಪೇರ್ ಮಾಡಿದ್ದಾರೆ. 1,00,000 ಎಕ್ಸ್ಟ್ರಾ ಆಗಿದೆಯಾ? ಎಸ್, ಎಂಟೈರ್ ಬಿಲ್ಡಿಂಗ್. ಓಕೆ, ಓಕೆ. ವಿಂಡೋಸ್ ಬಗ್ಗೆ ಹೇಳಿ ಸರ್. ಇದು ಹೇಳಿದ್ವಲ್ಲ ಟೀ ಕುಡ್ ಅಂತ, ಸೊ ಈ ಮನೆಯ ಹೈಲೈಟ್ ಬಂದೆ ಟೀ ಕುಡ್. ಸೊ ದಾಂಡೇಲಿಗೆ ಹೋಗಿ ಈಚ್ ಅಂಡ್ ಎವ್ರಿ ಮಟೀರಿಯಲ್ ತಗೊಂಡ್ಬಂದು ಇಲ್ಲಿ ಮೇಕಿಂಗ್ ಮಾಡಿಸಿರುವಂತದ್ದು. ಸೊ ಹಿಂಗಾಗಿ ರೇಲಿಂಗ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಟೀ ಕುಡ್ ಅಲ್ಲೇ ಬಂದಿದೆ. ಎಸ್ ಸರ್.
ಹಾಗಾದ್ರೆ ಡೋರ್ ಬಗ್ಗೆ ಹೇಳಿ. ಎಸ್ ಸರ್, ಈ ಡೋರ್ನು ಕೂಡ ಮೇಕಿಂಗ್ ಮಾಡಿಸಿರುವಂತದ್ದು, ಸೊ ರೆಡಿಮೇಡ್ ಡೋರ್ ಅಲ್ಲ ಇದು. ಬಟ್ ಏನಂದ್ರೆ ಬಾಡಿಗೆ ಮನೆ ಇರೋದ್ರಿಂದ ಇಲ್ಲಿ ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ ಹೇಳಿ ಓವರ್ಲ್ ಆಗಿ ಫ್ರೇಮು ಶಟ್ರು ಎಲ್ಲ ಸೇರಿಸ್ಬಿಟ್ಟು ಒಂದು 40,000 ರೂಪಾಯಿ ಖರ್ಚು ಬಂದಿದೆ. 40,000 ಎಲ್ಲ ಸೇರಿ, ಇದೆಲ್ಲ ಸೇರಿ ಈ ಟೋಟಲ್ ಸೆಟ್ಟಿಗೆ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಎಸ್ ಸರ್, ಇಲ್ಲಿ ಕೂಡ 6 ಇಂಚ್ ಹೈಟ್ ಇರುತ್ತೆ, ಅಂದ್ರೆ 1 ಮೆಟ್ಲು ಹೈಟ್ ಇರುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ಕಾರ್ ವಾಶ್ ಮಾಡಿರೋ ನೀರು ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಅದು ವಾಸ್ತು ಏನಾದ್ರೂ ಇದೆಯಾ ಈ ತರ ಹತ್ತಬೇಕು? ಸರ್ ವಾಸ್ತು ಇಲ್ಲ, ಒಳಗಡೆ ನೀರು, ಅಲ್ಲಿ ಮಳೆ ನೀರು ನುಗ್ಗಿ ಒಳಗಡೆ ಬಂದ್ರು ಮನೆ ಒಳಗಡೆ ಬರಬಾರ್ದು. ಕೆಳಗಡೆ ರೆಂಟೆಡ್ ಹೌಸ್, ಇದು ರೆಂಟೆಡ್ ಹೌಸ್. ನಮ್ಗೆ 12 ಅಡಿಗೆ ಒಂದು 16 ಅಡಿ ಹಾಲ್ ಸಿಗ್ತಾ ಇದೆ, ದೊಡ್ಡದಾಗಿದೆ. ಎಸ್ ಸರ್, ಫ್ಲೋರಿಂಗ್ ಕೂಡ 120 ರೂಪಾಯಿ ಸ್ಮಾರ್ಟ್ ಮಾರ್ಕ್. ಇದು ಸ್ಮಾರ್ಟ್ ಮಾರ್ಕ್ ಅಲ್ಲ? ಎಸ್ ಸರ್, 120 ರೂಪೀಸ್, 5x4 ಸೈಜ್ ಇರುವಂತದ್ದು. 120 ರೂಪಾಯಿ, 120 ರೂಪಾಯಿ ಸ್ಟೈಲ್. ಇವ್ರೇನ್ ಸರ್ ಓನ್ ಬಾಡಿಗೆ ಮನೆಗೂ ಹಾಕ್ಸ್ಬಿಟ್ಟಿ ಸರ್? ಅವ್ರ ಏನ ಕಾನ್ಸೆಪ್ಟ್ ಅಂದ್ರೆ ಬಾಡಿಗೆ ಆದ್ರೂ ನಮ್ದೇ ಸ್ವಂತ ಮನೆನೋ ಒಂದು ಸರ್. ಬನ್ನಿ, ಇಲ್ಲಿ ಅಡಿಗೆ ಮನೆ ಬರುತ್ತೆ. ಸೊ ಅಡಿಗೆ ಮನೆ ನೀವು ನೋಡಬಹುದು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ. 2 ಡ್ಯುಯಲ್ ವೆಂಟಿಲೇಷನ್ ಗೆ ಕೊಟ್ಟಿರುವಂತದ್ದು. ಇದು ಗ್ಯಾಲಕ್ಸಿ ಬರುವಂತದ್ದು, ಬ್ಲಾಕ್ ಗ್ಯಾಲಕ್ಸಿ. ಸೊ 150 ರೂಪೀಸ್ ಟೈಲ್ ನ ಇಲ್ಲೇನ್ ಟೈಲ್ ಯೂಸ್ ಮಾಡಿದೀವಿ ಅದೇ ನಾವು ಇಲ್ಲಿ ಸ್ಟೋರ್ ರೂಮ್ ತರ ಮಾಡ್ಕೊಟ್ಟಿರೋ. ಸೈಜ್ ಏನಿದೆ ಈ ಕಿಚನ್? ಸರ್, ಇದು ನಮ್ಗೆ 8x8 ಸಿಗ್ತದೆ. 8x8 ಸಿಗ್ತದೆ. ಇಲ್ಲಿ ನಿಮ್ಮ ವರ್ಕ್ ಏನೇನಿರುತ್ತೆ? ಸರ್, ಇದೇನಿದೆ ಎಲ್ಲ ನಮ್ದೇ, ಇಲ್ಲಿ ಇಂಟೀರಿಯರ್ ಮಾಡಿಸಿಲ್ಲ ಅವರು. ಇನ್ನು ಹಾಗೆ ಇಲ್ಲ, ಬಾಡಿಗೆ ಮನೆಗೆ ಇಂಟೀರಿಯರ್ ಮಾಡಿಸಿಲ್ಲ. ಓಕೆ, ಬಟ್ ಯೂಶುವಲಿ ಇಂಟೀರಿಯರ್ ಮಾಡೋರು ಕಟ್ಟೆಲ್ಲ ಕಟ್ಟಬೇಡಿ ಅಂತ ಹೇಳ್ತಾರೆ. ಹೌದು ಹೌದು, ಆ ತರ ಆಪ್ಷನ್ಸ್. ಎಸ್ ಸರ್, ನೀವು ಮೇಲ್ಗಡೆ ಅದನ್ನ ನೋಡಬಹುದು, ಮೇಲ್ಗಡೆ ಅದೇ ತರ ಇರೋದು. ಸೊ ಇಲ್ಲೊಂದು ಹೋಲ್ ಬೇರೆ ಕೊಟ್ಬಿಟ್ಟಿದ್ರೆ ಕಿಚನ್. ಸರ್, ಏನಂದ್ರೆ ಇಲ್ಲಿ ಅಡಿಗೆ ಮಾಡೋಕೆ ಯಾರಾದ್ರೂ ಬಂದ್ರೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಓನರ್ ಡಿಮಾಂಡ್ ಮೇಲೆ ಮಾಡಿರುವಂತ. ಸರ್ ಬನ್ನಿ ಈ ಕಡೆ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್, ಇದು ಒಂದು ಬೆಡ್ರೂಮ್ ಆಗಿರೋದ್ರಿಂದ ಸೊ ಒಂದು ನಮ್ಗೆ ಸ್ಪೇಷಿಯಸ್ ಆಗಿ 12x13 ಸ್ಪೇಸ್ ಇರುವಂತದ್ದು ಒಂದು ಇದು ಸಿಕ್ಕಿದೆ. 12x13 ಇರುತ್ತೆ. 2 ವಿಂಡೋ ಅಲ್ಲೇ ಇದೆ. ಎಸ್ ಸರ್, ಇದು ಜಸ್ಟ್ ಬಾಡಿಗೆ ಮನೆ ಇರೋದ್ರಿಂದ ಸರ್ ಹೆಂಗ್ ಬೇಕು ಅಲ್ಟರ್ ಮಾಡ್ಕೊಂಡಿದ್ದಾರೆ ಆ ತರ ನಾವು ಮಾಡ್ಕೊಟ್ಟಿದ್ವಿ. ಓಕೆ, ಇಲ್ಲೊಂದು ವಾಶ್ರೂಮ್ ಇದ್ರ ಬಗ್ಗೆ ಹೇಳಿ ಸರ್. ಇದು ಕಾಮನ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ. ಸೊ ಹಾಲ್ ಇಂದ ಬೇಕಂದ್ರೆ ನಾವು ಈ ಸೈಡ್ ಬರ್ಬೋದು. ಡಬಲ್ ಡೋರ್ ಇದಕ್ಕೆ? ಡಬಲ್ ಡೋರ್ ಇರೋದು ಒಳ್ಳೆ ಆಪ್ಷನ್. ಇಲ್ಲಿ ಸ್ನಾನ ಮಾಡಕ್ ಕೊಟ್ಟಿರುವಂತದ್ದು, ಇಲ್ಲಿ ವಾಶ್ ಮೆಷಿನ್ ಇರುವಂತದ್ದು. ಓಕೆ, ಇಲ್ಲೇನು ಟೈಲ್ಸ್ ಹಾಕಿದ್ದೀರಾ ಇದು? ಸರ್, ಇಲ್ಲಿ ನಾರ್ಮಲ್ ಟೈಲ್, 55 ರೂಪಾಯಿ ಟೈಲ್ ಹಾಕಿದ್ರು. ಇವೆಲ್ಲ 50 ರೂಪಾಯಿ ಟೈಲೇ ಸರ್. ಸೊ ಫಿಟ್ಟಿಂಗ್ಸ್ ಅಲ್ಲಿ ಯಾವ್ದು ತಗೊಂಡಿದ್ದೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ಇದು ಗ್ಯಾಬ್ರಿ ಟ್ಯಾಂಕ್ ತಗೊಂಡಿರುವಂತದ್ದು, ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್. ಎಸ್, 30,000 ರೂಪಾಯಿ ಖರ್ಚು ಮಾಡಿರುವಂತದ್ದು ಈ ಟಾಯ್ಲೆಟ್ ಗೆ. ಇಡೀ ವಾಶ್ರೂಮ್ಗೆ 30,000 ರೂಪಾಯಿ ಖರ್ಚು ಮಾಡಿದ್ದೀರಿ. ಎಸ್ ಸರ್. ಸೊ ಆದ್ರೂ ಜಾಗ್ವಾರ್ ಬಂದಿದೆ? ಎಸ್ ಸರ್, ಬಂದೇ ಬರುತ್ತೆ. 20,000 ರೂಪಾಯಿಗೂ ಜಾಗ್ವಾರ್ ಬರುತ್ತೆ. ಜಾಗ್ವಾರ್ ಅಲ್ಲೂ ಒಂದ್ ಸ್ವಲ್ಪ ವೆರೈಟೀಸ್ ಇರೋದ್ರಿಂದ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೋಬಹುದು. ಡೋರ್ಸ್ ಯಾವ್ದು ಹಾಕಿದ್ದೀರಾ? ಇದ್ಯಾವ್ದು ಅದ್ಯಾವ್ದು ಸರ್? ಇದು WPC ಡೋರ್ಸ್ ಅಂತ ಕರಿತೀವಿ, ಅಂದ್ರೆ ವಾಟರ್ ಪ್ರೂಫ್ ಡೋರ್ ಇರುತ್ತೆ. ಬಟ್ ವೈಟ್ ಇರುತ್ತಲ್ಲ WPC ಡೋರ್? ಸರ್ ಇಲ್ಲ, ಜಸ್ಟ್ ನಾವು ಪೇಂಟ್ ಮಾಡಿದ್ವಿ. ಮಾಡ್ಬೋದಾ? ಪೇಂಟ್ ಮಾಡ್ಬೋದು ತೊಂದ್ರೆ. ಓಕೆ, ಇವಾಗ ಪ್ರಿಂಟೆಡ್ ಕೂಡ ಬರ್ತಾ ಇದೆ. ಪ್ರಿಂಟೆಡ್ ಬರ್ತಾ ಇದೆ, ಬಟ್ ನಾವು ಈಗ ಪೇಂಟ್ ಮಾಡಿರೋ. ಇದೆಷ್ಟಾಗುತ್ತೆ ಡೋರ್? ಸರ್ ಇದೆಲ್ಲ ಆಲ್ಮೋಸ್ಟ್ ಆಲ್ ಇದು ಚಿಕ್ಕ ಡೋರ್ ಇದೆ, ನಮ್ಗೊಂದು 6,000-7,000 ಬಂದಿರೋದು. ಅಂದ್ರೆ ಫ್ರೇಮ್ ಇದು ಟೀ ಕುಡ್ಡೆ ಇದೆ, ಜಸ್ಟ್ ಶಟರ್ ಮಾತ್ರ 3,000 ಆಗುತ್ತೆ. ಓವರ್ಆಲ್ ಆಗಿ ನೀವು WPC ಹೋದ್ರೆ 7,000-8,000 ಮುಗಿಯುತ್ತೆ. ಸರ್, ಮೇಲೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಹೇಳ್ಕೊಂಡು ಹೋಗ್ಬಿಡೋಣ. ಹೇಳಿ ಸರ್ ಸ್ಟೇರ್ ಕೇಸ್ ಬಗ್ಗೆ. ಸರ್, ಒಂದು ಡ್ಯೂಪ್ಲೆಕ್ಸ್ ಹೌಸ್ ಆಗಲಿ ಯಾವುದೇ ಆಗಲಿ 3 ಅಡಿ ಮಿನಿಮಮ್ ವಿಡ್ತ್ನ ನಾವು ಕೊಟ್ಟಿರ್ತೀವಿ. ಇಲ್ಲಿ ಸ್ಪೇಷಿಯಸ್ ಆಗಿ ಬರಲಿ ಅನ್ನೋ ಉದ್ದೇಶಕ್ಕೆ 4 ಅಡಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಇದೇನು ಲ್ಯಾಂಡಿಂಗ್ ಇಲ್ಲೇ ಬಂದ್ಬಿಡ್ತಲ್ಲ ಸ್ಟಾರ್ಟಿಂಗ್? ಸರ್ ಇಲ್ಲ, ಅದು ವಾಸ್ತು ಪ್ರಕಾರ ಒಂದು 2 ಮೆಟ್ಲು ಹತ್ಕೊಂಡು ಹಿಂಗೆ ಹತ್ಕೊಂಡು ಹೋಗೋಣ ಅಂತ. ಓಕೆ, ಇಲ್ಲಿ ಹಾಕಿರೋ ಗ್ರಾನೈಟ್ ಮತ್ತೆ ಕೆಳಗಡೆ ಇರೋದ್ ಬಗ್ಗೆ ಹೇಳಿ ಸರ್. ಏನಿಲ್ಲ, ಕೆಳಗಡೆ ನಾವೇನಂದ್ರೆ ಜಸ್ಟ್ ಟೈಲ್ ಯೂಸ್ ಮಾಡಿದೀವಿ, ಈ ಕಡೆ ಇರೋ ಟೈಲ್ಸ್ ಅಲ್ಲಿ ಟೈಲ್ನೇ ಇಲ್ಲಿ ಹಾಕಿದೀವಿ. ಇದು 120 ರೂಪೀಸ್ ನಾವು ಗ್ರಾನೈಟ್ನ ಹಾಕಿರುವಂಥದ್ದು. ಲಪೋತ್ರ ಗ್ರಾನೈಟ್. ಓ, ಇದು ಲಪೋತ್ರ ಅಲ್ವಾ ಇದು? ಎಸ್. 120 ರೂಪೀಸ್. ಮೇಲೆ ಹೋಗಬೇಕಾದ್ರೆ ಸೈಜಸ್ ಏನಿದೆ ಸರ್? ಇದು ನಮ್ಗೆ ಸೇಮ್ 4 ಅಡಿ ವಿಡ್ತ್ ಸಿಗುತ್ತೆ. ಇದು SS ರೇಲಿಂಗ್ ವಿತೌಟ್ ಗ್ಲಾಸ್ ಇದೆ. ಓಕೆ, ಇಲ್ಲೂ ಕೂಡ ನಮ್ಗೆ ಲುಕ್ ಬರಲಿ ಅಂತ ಸೈಡಿಗೆ 2-3 ಬಾಕ್ಸ್ ಮಾಡಿಬಿಟ್ಟು ಅಲ್ಲೂ ರೇಲಿಂಗ್ನ ಹಾಕಿರುವಂಥ. ಓನರ್ ಮನೆಗೆ ಎಂಟ್ರಿ ಕೊಡ್ತಾ ಇದೀವಿ. ಫಸ್ಟ್ ರೂಫಿಂಗ್ ಹೇಳಿ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದಕ್ಕೆ ವೋಕ್ಸ್ ಅಂತ ಕರೀತಾರೆ. ಸೊ ಇದು ಇಂಟೀರಿಯರ್ ಬಂದಿರುವಂತದ್ದು. ಓಕೆ, ಇಂಟೀರಿಯರ್ ಮಾಡ್ಕೊಡ್ತೀವಿ. ಇಂಟೀರಿಯರ್ ಮಾಡ್ಕೊಡ್ತೀವಿ. ನೀವು ಮಾಡಿಲ್ಲ? ನಾವು ಮಾಡಲ್ಲ ಸರ್. ಓಕೆ, ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಸರ್? ಇದು ನೀವು ಇಲ್ಲಿ ನೋಡಬಹುದು, ಕೆಳಗಡೆದೇ ಟೈಲ್ನ ನಾವಿಲ್ಲಿ ರೆಪ್ಲಿಕಾ ಮಾಡ್ಕೊಂಡಿದ್ದೀವಿ. ಸೊ ಗ್ರಾನೈಟ್ ಬೀಡಿಂಗ್ ಬಂದಿದೆ, ಪ್ರೀಮಿಯಂ ಪ್ಯಾಕೇಜ್ ಇರೋದ್ರಿಂದ. ಓಕೆ, ಟಾಸ್ಕ್ ನಮ್ಗೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಕಂಪ್ಲೀಟ್ ಟೀ ಕುಡ್ಡು ಇಲ್ಲಿವರೆಗೂ ಬರುತ್ತೆ. ಓ, ಇಡೀ ಫ್ರಂಟ್ ಕ್ಲಾಡಿಂಗ್ ಟೀ ಕುಡಲೇ ಮಾಡಿಬಿಟ್ಟಿದ್ದೀರಾ ಸರ್? ಅಂದ್ರೆ ಉಳಿದಿರೋ ಎಲ್ಲಾ ಟೀಕ್ನು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ? ಎಸ್ ಸರ್. ಓಕೆ, ಅಂಡ್ ಇದು ಲೈಕ್ ನಿಮ್ದೇ ಕಾರ್ಪೆಂಟರ್ ಮಾಡಿರೋದು ಅಥವಾ ಇಂಟೀರಿಯರ್ ಅವ್ರು ಮಾಡಿರೋದು? ಇಲ್ಲ, ನಮ್ಮ ಕಾರ್ಪೆಂಟರ್ ಮಾಡಿರೋದು. ಓನರು ದಾಂಡೇಲಿಯಿಂದ ನಮ್ಗೆ ವುಡ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದು. 3 ಜನ ಕಾರ್ಪೆಂಟರ್ ವರ್ಕ್ ಮಾಡಿದ್ದಾರೆ. ಒಂದು ತಿರುವಣ್ಣಾಮಲೈದ ಕಾರ್ಪೆಂಟರ್ ವರ್ಕ್ ಮಾಡಿದ್ದಾರೆ. ವಿಂಡೋಸ್ ಮಾಡಿದ್ದೆಲ್ಲ ಮೈಸೂರು ಟೀಮು. ಓಕೆ, ಸೊ ಇದು ಬೆಂಗಳೂರು ಟೀಮ್. ಮಲ್ಟಿಪಲ್ ಟೀಮ್ಸ್ ವರ್ಕ್ ಆಗಿದೆ. ಎಸ್ ಸರ್. ಓಕೆ, ಸೊ ಇಲ್ಲಿ ರೇಲಿಂಗ್ಸ್ ಅಲ್ವಾ? ಎಸ್, ಆಲ್ರೆಡಿ ಆಲ್ರೆಡಿ ಹೇಳಿದ್ವಿ ಅವಾಗಲೇ. ಈ ಡೋರ್ ತುಂಬಾ ಚೆನ್ನಾಗಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ನಮಗೆ. ನೀವು ಇಲ್ಲಿ ಸೆಕ್ಷನ್ ನೋಡಬಹುದು, ಈ
ಇಟ್ಗೆ ಬಿಲ್ಡಿಂಗ್ ಆಗಿರೋದ್ರಿಂದ ಇದನ್ನ ತುಂಬಾ ದಪ್ಪ ಇರೋ ಸೆಕ್ಷನ್ ಬೇಕು ಅಂತ. ಪರ್ಟಿಕ್ಯುಲರ್ ಆಗಿ ವಿಂಡೋಸ್ ವುಡ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ನಂಗೆ ದಪ್ಪ ಸೆಕ್ಷನ್ ಬೇಕು ಅಂತ ಹೇಳಿ 8x6 ದೊಡ್ಡದೇನೆ. 8x6 ಅಂದ್ರೆ ತುಂಬಾ ದೊಡ್ಡದಾಯ್ತು ಬಿಡಿ ಸರ್. ಸೊ ಅದನ್ನ 8x6 ತಗೊಂಡ್ಬಂದು ಪ್ಲೇನಿಂಗು ತಟ್ಟು ಎಲ್ಲ ಆದ್ಮೇಲೆ 8x5 ಬಂದಿರುವಂತದ್ದು. ಬಟ್ ಓವರ್ಆಲ್ ಆಗಿ ಎಲ್ಲ ಸೇರಿಸಿ ಉಳಿದಿರೋ ವುಡ್ಡು ಅದನ್ನೆಲ್ಲ ನಾವು ಯೂಸ್ ಮಾಡಿದೀವಿ ಅಂತ ಹೋದ್ರು ಆಲ್ಮೋಸ್ಟ್ ಆಲ್ ಈ ಡೋರು ಹ್ಯಾಂಡಲ್ ಇದೆಲ್ಲ ಸೇರಿಸ್ಬಿಟ್ಟು 180,000 ಖರ್ಚು ಬಂದಿದೆ. ಸೊ ಇದಿಷ್ಟು ಪಾರ್ಟ್ಗೆ 180,000 ಇದಿಷ್ಟು ಈ ಕಂಪ್ಲೀಟ್ ಏನು ಕಾರ್ವಿಂಗ್ ಮಾಡಿಸಿದೀವಿ ಎಲ್ಲ ಸೇರಿ ಜೊತೆಯಲ್ಲಿ ನೀವು ಇಲ್ಲಿ SS ಹಾಕಿರುವಂತದ್ದು ಸರ್. ಇಲ್ಲಿ ಹೆಕ್ಸಾಗೋನಲ್ ರಾಡ್ ನ 14mm SS ರಾಡ್ ಹಾಕಿರೋ. ಓಕೆ ಬನ್ನಿ ಸರ್ ಒಳಗಡೆ ಹೋಗಿ. ಯಾಕಂದ್ರೆ 30-35,000 ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ನ ಬೇರ್ ಮಾಡಿರ್ತಾರೆ. ಓಕೆ ಆ ಉದ್ದೇಶಕ್ಕೆ ಅದು ಬಂದಿರುವಂತದ್ದು ಸರ್. ಹಾಲಿಗೆ ಬಂದಿದ್ದೀವಿ ನಾವು, ಎಂಟ್ರಿ ಆಗ್ತಾ ಇದೀವಿ ಹಾಲು. ಈ ಮನೆಯ ಇನ್ನೊಂದು ಹೈಲೈಟ್ ಅಂದ್ರೆ ಸ್ಮಾರ್ಟ್ ಮಾರ್ಬಲ್. ಇದು ಸ್ಮಾರ್ಟ್ ಮಾರ್ಬಲ್? ಎಸ್ ಸರ್. ಓಕೆ 8x2.5 ನೀವು ಏನಂದ್ರೆ ಇಟಾಲಿಯನ್ ಮಾರ್ಬಲ್ ತರನೇ ಫೀಲ್ ಮಾಡ್ಬೋದು ಇಲ್ಲಿ. ಸೊ ಇದು ಜಸ್ಟ್ 145 ರೂಪಾಯಿ. 145 ರೂಪಾಯಿ ಬಂದಿರುವಂತದ್ದು. ಈ ಮನೆ ಕಂಪ್ಲೀಟ್ ಆಗಿ ಹೈಲೈಟ್ ಆಗಿರೋದೇ ಸ್ಮಾರ್ಟ್ ಮಾರ್ಬಲ್ ಪ್ಲಸ್ ವುಡ್. ಎರಡು ಪ್ಲಸ್ ನೀವು ಎಲೆಕ್ಟ್ರಿಕಲ್ ಸ್ವಿಚ್ ಪ್ಲೇಟ್ ನೋಡಬಹುದು. GM ಅಲ್ಲಿ ನ್ಯೂ ವೇರಿಯಂಟ್ ನ ಕಲರ್ ವರ್ಷನ್ ತಗೊಂಡ್ಬಂದಿರೋದು. ಸೊ ಓನರ್ ಸ್ವಲ್ಪ ಖರ್ಚು ಮಾಡಿದ್ದಾರೆ, ಅಗ್ರಿಮೆಂಟ್ ವ್ಯಾಲ್ಯೂ ಮೇಲ್ಗಡೆ ಏನಿರುತ್ತೆ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಮಾಡಿರುವಂತದ್ದು. ಓಕೆ, ಹಾಲ್ ಸೈಜ್ ಏನ್ ಬರ್ತಾ ಇದೆ ಸರ್? ಸರ್ ಇದು ನಮ್ ಕಂಪ್ಲೀಟ್ ಆಗಿ 14x18 ಮೇಲೆ ಸಿಗ್ತಾ ಇದೆ. ಓಕೆ, ಸೊ ಈ ಕಡೆ ಎಕ್ಸ್ಪ್ಲನೇಷನ್ ಕೊಡಿ ಸರ್. ನಮಗೆ ಕ್ರಾಸ್ ವೆಂಟಿಲೇಷನ್ ಬೇಕು. ಸೊ ಫ್ರಂಟ್ ವಿಂಡೋ ತುಂಬಾ ದೊಡ್ಡದು ಬೇಕು ಅಂತ ಮುಂಚೆನೇ ಇದು ಆಗಿತ್ತು ಡಿಸ್ಕಷನ್. ಸೊ ಅದ್ರ ಪ್ರಕಾರ ನಮಗೆ ಅಗಲ ಬಂದು 7 ಅಡಿ ಇದೆ, ಡೆಪ್ತ್ ಬಂದು 7 ಅಡಿ ಇದೆ. ತುಂಬಾ ದೊಡ್ಡದಿದೆ ಅಲ್ವಾ? ಯೆಸ್ ಸರ್. ಓಕೆ, ಅಂಡ್ ಈ ಕಡೆ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಗೆ ನನಗೆ 6x4 ಅಡಿ ಅಂತ ವಿಂಡೋ ಕೊಟ್ಟಿರೋದು. ಓಕೆ, ಸೊ ಇದು ಕೂಡ ಟೀ ಕುಡ್. ಟೀ ಕುಡ್ನೇ ಕಂಪ್ಲೀಟ್ ಆಗಿ. ಓಕೆ, ಅಂಡ್ ಇದನ್ನ ಇಂಟೀರಿಯರ್ ಮಾಡಿಸ್ಕೊಂಡಿರುವಂತದ್ದು. ಸೊ ಆ ಟೀ ಕುಡ್ ಕಾಂಬಿನೇಷನ್ ಅಲ್ಲಿ ಅವರು ಕೂಡ ಇದನ್ನ ಪ್ಲಾನ್ ಮಾಡ್ಕೊಂಡು ಇಂಟೀರಿಯರ್ ಕೂಡ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯೆಸ್ ಸರ್. ಏಮನ್ ಟಿವಿ ಯೂನಿಟ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ವುಡನ್ ಫಿನಿಶ್. ಯೆಸ್ ಸರ್, ಅವರು ರಾಫ್ಟರ್ಸ್ ಹಾಕ್ಬಿಟ್ಟು ಪ್ರಾಪರ್ ಆಗಿ ಅದೇ ಕಾಂಬಿನೇಷನ್ ಮ್ಯಾಚ್ ಆಗ್ಲಿ ಅಂತ ಮಾಡ್ಕೊಂಡಿರುವಂತದ್ದು. ಇಂಟೀರಿಯರ್ ಯಾರಾದ್ರೂ ಇದಾರೆ ನಿಮ್ ಟೀಮು? ಸರ್ ಇದಾರೆ ನಮ್ಮವರು. ಅಂದ್ರೆ ನಾವು ಸಜೆಷನ್ ಕೊಡ್ತೀವಿ, ಟ್ರಸ್ಟ್ ವತಿ ಇರೋರ್ನ ನಾವು ಸಜೆಷನ್ ಕೊಡ್ತಾ ಇದೀವಿ, ಆಲ್ರೆಡಿ ಮಾಡ್ತಾ ಇದಾರೆ. ರೆಫರ್ ಮಾಡ್ತೀರಾ? ರೆಫರ್ ಮಾಡ್ತೀವಿ. ಗೈಡ್ಸ್ ಇದೆ ಅಂತ ಯಾವ್ದು ಇನ್ಬಿಟ್ಟಿಲ್ಲ. ಸೊ ಜಸ್ಟ್ ನಾವು ರೆಫರೆನ್ಸ್ ಕೊಡ್ತಾ ಇದೀವಿ. ಸರಿ ಸರ್, ಒಂದು ಓಕೆ, ನಾವು ಮುಂಚೆ ಒಂದು ಕ್ವಶನ್ ಇದೆ. ಈ ಮನೇಲಿ ಸ್ಮಾರ್ಟ್ ಲಾಕ್ ಕೂಡ ಇದ್ ಮಾಡಿದ್ದಾರೆ, ಇಂಟಿಗ್ರೇಟ್ ಮಾಡಿದ್ದಾರೆ. ಹೌದು, ಲೈಕ್ ಇದು ನಿಮ್ಮಲ್ಲಿ ಆಪ್ಷನ್ಸ್ ಇದೆಯಾ? ಸರ್ ಇಲ್ಲ, ಆಕ್ಚುಲ್ ಆಗಿ ನಮ್ದು ಯುರೋಪ ಲಾಕ್ಸ್ ಅಥವಾ ಗೋದ್ರೇಜ್ ಲಾಕ್ಸ್ ಬಂದ್ಬಿಟ್ಟಿರುತ್ತೆ ಡಿಫಾಲ್ಟ್. ಹೋಮ್ ಆಟೋಮೇಷನ್ ಒಂದಿಷ್ಟು ಜನ ಮಾಡಿಸ್ಕೋತಿರ್ತಾರೆ. ಅವರು ಅದನ್ನ ಈಗ 3,000 ಹೋಮ್ ಆಟೋಮೇಷನ್ ಸಿಗುತ್ತೆ, ಸ್ಟಾರ್ಟ್ ಆಗುತ್ತೆ. ಹೌದು, ಅವ್ರು ಏನ್ ಮಾಡ್ತಾರೆ ಯಾವ ತರದ್ ಬೇಕು ಅಂತ ತಗೊಂಡ್ಬಂದು ಕೊಟ್ರೆ ನಾವು ಮಾಡಿಸ್ಕೊಡ್ತೀರಾ. ನೀವು ಇಂಟಿಗ್ರೇಟ್ ಮಾಡಕ್ ರೆಡಿ ಇದ್ದೀರಾ? ಯೆಸ್ ಸರ್. ಓಕೆ, ಮುಂದೆ ಬನ್ನಿ. ಸೇಮ್ ಅಗೇನ್ ಸರ್, ಏನ್ ಅದಕ್ಕೆ ಕಾಂಟ್ರಾಸ್ಟ್ ಮ್ಯಾಚ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಮ್ಗೆ ಪೂಜಾ ರೂಮ್ ಬಂದಿರೋದು. ಪೂಜಾ ರೂಮ್ ಸೈಜ್ ಏನು? ಪೂಜಾ ರೂಮ್, ಪೂಜಾ ರೂಮ್ ನಮ್ಗೆ 5x6 ಕ್ಲಿಯರ್ ಸಿಗ್ತದೆ. 5x6. ಯೆಸ್ ಸರ್. ಇಲ್ಲೂ ಕೂಡ ಕಂಪ್ಲೀಟ್ ವುಡ್ ಅನ್ನು ಟೀ ಗುಡ್ ಇದೆ. ಇದೆಲ್ಲ ಮೇಕಿಂಗ್ ಮಾಡಿಸಿರುವಂತದ್ದು ಇಲ್ಲೇ ಕೂತ್ಕೊಂಡು. ಸೊ ಆಲ್ಮೋಸ್ಟ್ ಆಲ್ ವುಡ್ ನ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಚೆನ್ನಾಗಿ ಬಂದಿದೆ ಡಿಸೈನ್ ನ ಕಸ್ಟಮರ್ ಚೂಸ್ ಮಾಡಿದ್ರು. ಓಕೆ, ಓಪನ್ ಮಾಡಿ ಸರ್ ಇದು. ಯೆಸ್. ಓಕೆ, ಸೊ ಇಲ್ಲಿ ಮೇಲ್ಗಡೆ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದೀರಾ? ಯೆಸ್ ಸರ್. ಅವ್ರಿಗೆ ಏನಂದ್ರೆ ಮೇಲೆ ಡಬಲ್ ಹೈಟ್ ಇಂದ ಸೀದಾ ಬೆಳಕು ಮನೆಯೊಳಗೆ ಹಾಕಿರೋದು ಟೈಲು, ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ 45 ರೂಪಾಯಿ ಟೈಲು, ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿರುವಂತ. ಕೆಳಗಡೆ ಫ್ಲೋರಿಂಗ್ ಗೆ ಸರ್ ಇದು ಆಲ್ಮೋಸ್ಟ್ 90 ರೂಪೀಸ್ ರೆಡ್ ಗ್ರಾನೈಟ್. ರೆಡ್ ಗ್ರಾನೈಟ್ ಅಲ್ವಾ? ಯೆಸ್ ಸರ್. ಓಕೆ ಸರ್, ಇದಿಷ್ಟು ಎಷ್ಟು ಖರ್ಚು? ಇದು ಆಲ್ಮೋಸ್ಟ್ ಒಂದು 65,000 ಖರ್ಚು ಬಂತು. 65,000 ಅಗ್ರಿಮೆಂಟ್ ಅಲ್ಲಿ 25-30,000 ಇರುತ್ತೆ, ಡಿಫ್ರೆನ್ಸ್ ನ ಬೇರ್ ಮಾಡಿ ಡೋರು ಸೇರ್ಬಿಟ್ಟು ಡೋರು ಎಲ್ಲ ಸೇರಿಸಿ. ಓಕೆ ಓಕೆ, ಅಂಡ್ ಈ ಮನೇಲಿ ಎಲ್ಲ ಕಡೆ ಇದು ಮಾಡಿದ್ದಾರೆ ಸರ್? ಇದೆಲ್ಲ ಲ್ಯಾಮಿನೇಟ್ಸ್ ಇಂಟೀರಿಯರ್ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಓಕೆ, ಫಾಲ್ ಸೀಲಿಂಗ್ಸ್ ಅಂಡ್ ಎಲ್ಲ ಕಡೆ ಇದು ಇದಕ್ಕೆ ಮ್ಯಾಚಿಂಗ್ ಆಗಲಿ ಕಾಂಟ್ರಾಸ್ಟ್ ಅಂತ ಹೇಳ್ಬಿಟ್ಟು ವೈಟ್ ಪ್ಲಸ್ ವುಡನ್ ಕಲರ್ ಹೋಗಿರೋದು. ಬನ್ನಿ ಕಿಚನ್ ಹೋಗ್ಬಿಡೋಣ ಸರ್. ಕಿಚನ್ ಇಲ್ಲಿ ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ ಆಲ್ ನಮ್ಗೆ 10x12 ಕ್ಲಿಯರ್ ಸಿಗುತ್ತೆ. 10x12. ಯೆಸ್, ಬಟ್ ಈಗೆಲ್ಲ ಆಕ್ಯುಪೈ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಚಿಕ್ಕದ ಅನಿಸ್ಬೋದು. ಹೌದು ಹೌದು ಹೌದು. ಸೊ ಇದು ಲಾಫ್ಟ್ ಎಲ್ಲ ಮಾಡಿರೋದ್ರಿಂದ ಇದು ಅನ್ಸುತ್ತೆ. ಇಲ್ಲಿ ನಿಮ್ಮ ವರ್ಕ್ ಏನೇನಿರುತ್ತೆ ಸ್ವಲ್ಪ ಹೇಳ್ಬೋದಾ? ಈ ಮನೆ ಟೈಲ್ ನಮ್ದಿರುತ್ತೆ, ಟ್ಯಾಪ್ಸ್ ನಮ್ದಿರುತ್ತೆ, ಇದೇನಾಗುತ್ತೆ 250 ರೂಪೀಸ್ 200 ರೂಪೀಸ್ ಅಂತ ಗ್ರಾನೈಟ್ ಇರುತ್ತೆ. ಈ ಕ್ವಾಡ್ಸ್ 400 ಹೋದ್ರೆ ಅಥವಾ 350 ರೂಪೀಸ್ ಹೋದ್ರೆ 150 ರೂಪಾಯಿ ಡಿಫ್ರೆನ್ಸ್ ನ ಬೇರ್ ಮಾಡಬೇಕು. ಸೊ ಇವ್ರ ಮನೆಯಲ್ಲಿ ಕ್ವಾಡ್ಸ್ ಹಾಕ್ಸಿದ್ದಾರೆ. ಹೌದು, ಈಗ ನೋಡಿ ನಾವು ಕೆಳಗಡೆ ನೋಡಿದ್ವಿ ಸೆಲ್ಫ್ ಎಲ್ಲ
ಇತ್ತು. ಹೌದು ಹೌದು, ಇಲ್ಲಿ ಸೆಲ್ಫ್ ಎಲ್ಲ ಬಂದಿರಲ್ಲ, ಏನೂ ಇರೋದಿಲ್ಲ, ಕಟ್ಟಗಿಟ್ಟ ಏನು ಕಟ್ಟಿರಲ್ಲ ಅಲ್ವಾ ನೀವು? ಹೌದು. ಓಕೆ, ಜಸ್ಟ್ ಇದ್ರ ಆಗ್ತಾ ಇದ್ದಂಗೆ ಮೇಲ್ಗಡೆ ಕಾರ್ಡ್ಸ್ ಹಾಕೊಡ್ತಾರೆ. ಕಾರ್ಡ್ಸ್ ಹಾಕಿ ಮೇಲ್ಗಡೆ ಟೈಲ್ ಹಾಕೊಡ್ತಾರೆ. ಅದು ಏನಾಗುತ್ತೆ, ನಾವು ಬ್ಲಾಕ್ ಕಲರ್ ಇರುತ್ತೆ, ಆ ಡಿಫ್ರೆನ್ಸ್ ನ ನೋಡ್ಕೊಂಡ್ಬಿಟ್ಟು ಮಾಡ್ತಾರೆ. ಈ ಬೇಸಿನ ನಿಮ್ದೆ ಅಲ್ವಾ? ಹಾ ಸರ್, ಇದು ಏನಾಗುತ್ತೆ ಅಗ್ರಿಮೆಂಟ್ ಅಲ್ಲಿ 5,000-6,000 ಅಂತ ಮುಂಚೆನೆ ಮಾತುಕತೆ ಆಗಿರುತ್ತೆ. ಈಗ ಅವ್ರು 3,000 ರೂಪಾಯಿದು ಚೂಸ್ ಮಾಡಬಹುದು, 10,000 ರೂಪಾಯಿದು ಚೂಸ್ ಮಾಡಬಹುದು. ಆ ಡಿಫ್ರೆನ್ಸ್ ಏನಾಗುತ್ತೆ ಅದನ್ನ ನೋಡ್ಕೊಂಡು ಮಾತಾಡ್ಕೊಬಹುದು. ಓಕೆ, ಮುಂದೆ ಹೋಗ್ಬಿಡೋಣ ಸರ್. ಇಲ್ಲಿ ಒಳಗಡೆ ಇಲ್ಲಿ ಯುಟಿಲಿಟಿ ಇದೆ ಸರ್ ಒಂದು, ಜಸ್ಟ್ ಇಲ್ಲೂ ಕೂಡ ಟೀಕ್ ಡೋರೇ ಹಾಕ್ಬಿಟ್ಟಿದ್ದಾರೆ. ಹಾ ಸರ್, ಒಂದೇ ಲಾಟ್ ಅಲ್ಲಿ ತಗೊಂಡ್ಬಂದವಾಗ ಅವ್ರಿಗೂ ವರ್ಕೌಟ್ ಆಗತ್ತೆ ಅಂತ. ಸೊ ಇಲ್ಲಿ ಏನೇನ್ ಮಾಡಿದಿರ ನೀವು ಸರ್? ಜಸ್ಟ್ ಒಂದ್ ಸಿಂಕ್, ಒಂದ್ ಟ್ಯಾಪ್, ಅದಕ್ಕೊಂದು ಉಳಿದಿರೋ ಇದನ್ನೇ ಸಪೋರ್ಟ್ ತಗೊಂಡಿರೋದು. ಸೇಫ್ಟಿ ಅವ್ರದ್ದು ಸ್ಕೋಪ್ ಅಲ್ಲಿ ಬರುತ್ತೆ, ನಮ್ ಸ್ಕೋಪ್ ಅಲ್ಲಿ ಇರಲ್ಲ. ಸೊ ಅದೇನಾಗತ್ತೆ, ಇಲ್ಲಿ ಕೆಲಸ ಮಾಡುವಾಗ ಅವ್ರ ಹತ್ರ ಮಾತಾಡ್ಬಿಟ್ಟು ಮಾಡಿಸ್ಕೊಳ್ಳುವಂಥದ್ದು. ಬನ್ನಿ ಮುಂದೆ ಹೋಗೋಣ ಸರ್. ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಈಗ ನಾವು ಒಂದು ಗೆಸ್ಟ್ ಬೆಡ್ರೂಮ್ ಹೋಗ್ತಾ ಇದೀವಿ. ಕೆಳಗಡೆ ಗೆಸ್ಟ್ ಬೆಡ್ರೂಮ್ ಇದೆಲ್ಲ, ಸೊ ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ, ಅಟ್ಯಾಚ್ ಕಮ್ ಕಾಮನ್ ಅಂತಾನೆ ಹೇಳ್ಬೋದು. ಇದೇನ್ ಡೋರ್ ಸರ್? ಇದು ಟೀಕ್ ಡೋರ್, ಜಸ್ಟ್ ಉಳಿದಿರೋ ವುಡ್ ಅಲ್ಲೇ ನಾವು ಮಾಡಿಸಿರೋದು. ಈಗ ರೀಸೆಂಟ್ ಆಗಿ ಮಾಡ್ಕೊಂಡು ಇದು ಪಾಲಿಶ್ ಆಗ್ಬೇಕು, ಇನ್ನು ಪಾಲಿಶ್ ಪೆಂಡಿಂಗ್ ಇದೆ. ಓಕೆ, ಈ ವಾಶ್ರೂಮ್ ತೋರಿಸಿ ಹಾಗೆ. ಎಸ್ ಸರ್, ಫಸ್ಟ್ ಬೆಡ್ರೂಮ್ ನೋಡ್ಕೊಂಡು ಇಲ್ಲಿ ಬಂದ್ಬಿಡ. ಓಕೆ, ಈ ಬೆಡ್ರೂಮ್ ನಮಗೆ 12x12 ಕ್ಲಿಯರ್ ಸೈಜ್ ಇದೆ. 12x12 ಕ್ಲಿಯರ್ ಸಿಗ್ತಾ ಇದೆ. ಎಸ್ ಸರ್, ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ ಬಂದಿರುವಂಥದ್ದು. ಇಲ್ಲೂ ಕೂಡ ನಾವು SS ಹೆಕ್ಸಾಗೋನಲ್ ರೋಡ್ನ ಹಾಕಿರುವಂಥದ್ದು. SS ಹೆಕ್ಸಾಗೋನಲ್ ರೋಡ್? ಎಸ್ ಸರ್. ಓಕೆ, ಸೊ ಇಲ್ಲೂ ಕೂಡ ಇಂಟೀರಿಯರ್ ಎಲ್ಲ ಮುಗಿದಿದೆ. ಇಂಟೀರಿಯರ್ ಎಲ್ಲ ಮುಗಿದಿದೆ. ಓಕೆ, ಇದು ಕೂಡ ಟಿಕ್ ಡೋರ್ ಅಲ್ವಾ? ಹಾ ಸರ್, ಇದು ಟಿಕ್ ಡೋರ್. ಈ ಮನೆಯಲ್ಲೆಲ್ಲ ಟಿಕ್ ಡೋರೇನೆ? ಈ ಮನೆಯಲ್ಲಿ ಓನ್ಲಿ ಎಕ್ಸೆಪ್ಟ್ ಟಾಯ್ಲೆಟ್. ಟಾಯ್ಲೆಟ್ ಬಿಟ್ಬಿಟ್ಟು, ವಾಶ್ರೂಮ್ ಒಂದು ಬಿಟ್ಬಿಟ್ಟು, ಮತ್ತೆ ನಮಗೆ 7x4.5 ಇದೆ. ಇದು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಸೇರಿಸಿ ಒಂದು 30,000 ರೂಪಾಯಿ ಫಿಟ್ಟಿಂಗ್ಸ್ ಬಂದಿರೋದು. ಒಂದ್ ಕಡೆ ನೀವು ಆಕ್ಚುಲಿ ಒಂದು ಇದು ಹೈಲೈಟೆಡ್ ವಾಲ್, ಹೈಲೈಟೆಡ್ ವಾಲ್ ಹಾಕಿ ಎರಡ್ ಸೈಡ್ ನಾವು ಇದು ಮಾಡಿರುವಂತ ಡಿಫ್ರೆಂಟ್ ಟೈಲ್ಸ್ ತಗೊಂಡಿದ್ದೀವಿ. ಅಲ್ಲಿ 50 ರೂಪಾಯಿ ಟೈಲ್ಸ್ ಹಾಕಿರೋದು. ಇವೆಲ್ಲ 50 ರೂಪಾಯಿ ಟೈಲ್ಸ್? ಹೌದು ಸರ್. ಇವೆಲ್ಲ ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆಲ್ಲ ಸರ್? ಸರಿ, 30,000 ರೂಪಾಯಿ ಕಂಪ್ಲೀಟ್ ಸೆಟ್ ಬಂದಿರುವಂತ. ಜಾಗೋರ್ ಅಲ್ವಾ ಇದು? ಹಾ ಸರ್, ಹೌದು. ಸೊ ನೋಡ್ಬೋದು ವೀಕ್ಷಕರೆ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತದ್ದೆಲ್ಲ ತಗೊಂಡಿದ್ದಾರೆ ಸ್ಕ್ವೇರ್. ಸೊ ಇಲ್ಲೊಂದು ವಾಶ್ ಮೆಷಿನ್, ಇಲ್ಲಿ ಶೆಲ್ಫು, ಇಂಟೀರಿಯರ್ ಮಾಡಿರುವಂತದ್ದು. ಬನ್ನಿ ಸರ್ ಮೇಲೆ ಹೋಗಿ. ಸರಿ, ನಮ್ಮ ಮೇಲೆ ಹೋಗ್ಬೇಕಂದ್ರೆ ಇನ್ನೊಂದು ಹೈಲೈಟು, ವುಡನ್ ರೀಲಿಂಗ್ ವಿತ್ ಗ್ಲಾಸ್. ವುಡನ್ ರೀಲಿಂಗ್ಸ್ ವಿತ್ ಗ್ಲಾಸ್, ಗ್ಲಾಸ್ ನೀವೇ ಮಾಡಿಸ್ಕೊಟ್ಟಿರೋದಲ್ವಾ ಇದು? ನಿಮ್ ಕಾರ್ಪೆಂಟರ್ಸ್ ಮಾಡ್ತಾರೆ? ಹೌದು, ಕಾರ್ಪೆಂಟರ್ ಕೆಲಸ ಮಾಡಿರೋದು. ದ ಥಿಂಗ್ ಏನಂದ್ರೆ, ವುಡ್ ಸಪ್ಲೈ ಫ್ರಮ್ ಕ್ಲೈಂಟ್ ಅಂತ ಮುಂಚೆನೆ ಇತ್ತು. ಓಕೆ, ಸೊ ಹೇಳಿದ್ವಲ್ಲ, ಒಂದೊಂದೂವರೆ ತಿಂಗಳು ಅವರು ಇದಕ್ಕೆ ಕೂತ್ಕೊಂಡು ತಗೊಂಡ್ಬಂದಿರುವಂತ. ಓಕೆ, ಸೈಜ್ ಏನಿದೆ ಸರ್ ಇದು? ಸರ್, ಇದು 3 ಅಡಿ ನಮ್ಗೆ ಕ್ಲಿಯರ್ ವಿಡ್ ಸಿಗ್ತಾ ಇದೆ. 3 ಅಡಿ ಬರ್ತಾ ಇದೆ, ಕಂಪ್ಲೀಟ್ ಕ್ಲಿಯರ್ ವಿಡ್ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ಕಲರ್ ಕಾಂಬಿನೇಷನ್, ಕೆಳಗಡೆ ಇರೋದನ್ನೇ ಟೈಲ್ ನೇ ಇಲ್ಲಿ ಹಾಕ್ಬಿಟ್ಟು, ಓಕೆ, ನಾವು ಹತ್ರ ಗ್ರಾನೈಟ್ ನ ಹಾಕಿರೋ ಮೇಲ್ಗಡೆ ಹಾಕಿರುವಂತದ್ದು. ಎಸ್ ಸರ್, ಕಂಪ್ಲೀಟ್ ಚೈನ್ ಸ್ಟೆಪ್ ಅಲ್ವಾ ಇದು? ಹೌದು, ಹೌದು ಸರ್, ಹೌದು. ಓಕೆ. ಸೊ ವೀಕ್ಷಕರೆ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಸೋಮಲಿಂಗ ಸರ್ ಜೊತೆಲಿದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್, ಒಂದೇದಾಗಿ ಖುಷಿ ಆಯಿತು. ಓಕೆ, ನಿಮ್ಮನ್ನು ಭೇಟಿ ಆಗಿರುವಂಥದ್ದು, ಒಳ್ಳೆ ಮನೆ ಕಟ್ಸಿದ್ದೀರಾ, ಚೆನ್ನಾಗಿದೆ. ನಿಮಗೆ ಕೈಟ್ಸೋರು ಹೇಗೆ ಗೊತ್ತಾದ್ರೆ? ಆ್ಯಕ್ಚುಲಿ ನಿಮ್ಮ ಚಾನಲ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ನೋಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಚಾನಲ್ ನೋಡೇ ಕೆಲಸ ನೋಡೇ ಕೆಲಸ ಕೊಟ್ಟರು? ಓನ್ಲಿ ಚಾನಲ್ ನೋಡೇ ಕೊಟ್ಟರ ಅಥವಾ ಅವ್ರದ್ದು ಬೇರೆ ಕೆಲಸ ನೋಡಿದ್ರೆ? ನಿಮ್ಮದು ಎಲ್ಲ ರಿವ್ಯೂಸು, ಆಮೇಲೆ ಕೆಲವೊಂದು ಇವ್ರ ಬಿಲ್ಡಿಂಗ್ ಕಟ್ಟಿದ 4-5 ಬಿಲ್ಡಿಂಗ್ ನೋಡಿದೆ ನಾನು. ಎಲ್ಲ ನೋಡಿದ್ರಿ? ನೋಡ್ಬಿಟ್ಟು ಸಮಾಧಾನ ಸಮಾಧಾನ ಆದ್ಮೇಲೆ ನಾನು ಕೊಟ್ಟಿರೋದು. ಸೊ ಇದರಲ್ಲಿ ನಿಮ್ಮ ಫ್ಯಾಮಿಲಿ ಅವ್ರದ್ದು ಎಷ್ಟು ಸಮ್ಮತಿ ಇದೆ? ಫ್ಯಾಮಿಲಿ ಅವ್ರಿಗೆ ಗೊತ್ತಾ? ಫ್ಯಾಮಿಲಿ ಅವ್ರಿಗೆ ಗೊತ್ತಾ? ಎಲ್ಲರಿಗೂ ಗೊತ್ತಾ? ಅವರು ನೋಡ್ತಾರೆ ನಿಮ್ಮ ಚಾನಲ್, ಅವರು ನೋಡ್ತಾರೆ, ನಾವು ನೋಡ್ತೀವಿ. ಎಲ್ಲ ನೋಡ್ತೀರಾ? ಎಲ್ಲ ನೋಡ್ತೀವಿ. ಟಿವಿ ಎಲ್ಲ ನೋಡ್ತೀರಾ? ಎಲ್ಲ ದೊಡ್ಡ ನೋಡ್ತಾ, ಸ್ಟಾರ್ಟಿಂಗ್ ನೋಡ್ತಾ ಇದ್ದೀವಿ. ಓಕೆ, ಅದ್ರ ಬಗ್ಗೆ ಐಡಿಯಾ ಸಿಗ್ಲಿ, ಯಾವ ತರ ಸ್ಕ್ವೇರ್ ಫೀಟ್ ರೇಟ್ ಎಷ್ಟು ಏನು ಅನ್ನೋದು. ಹೌದು ಹೌದು, ಅದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಓಕೆ ಓಕೆ, ಅದು ರೇಟ್ ಎಲ್ಲ ಸ್ಕ್ವೇರ್ ಫೀಟ್ಗೆ ಇಷ್ಟೇ ರೇಟು, ಅದ ರೇಟ್ ಅಂತೆಲ್ಲ ನಮಗೆ ಕ್ಲೀನ್. ಆಮೇಲೆ ಮಾಡ್ತಾ ಇದ್ದೀವಿ, ಟಿವಿಲಿ ನೋಡಿದ್ರಿ. ಆಮೇಲೆ ನಾನು ಕೇಳೋದು ಏನಂತಂದ್ರೆ, ಲೈಕ್ ಟಿವಿಲಿ ನೋಡೋದಕ್ಕೂ ಕೈಟ್ ಸರ್ನ ನಿಜವಾಗೂ ಭೇಟಿ ಆಗೋದಕ್ಕೂ ಸೇಮ್ ಇದೆಯಾ? ಒಳ್ಳೆ ಮನ್ಸು ಚೆನ್ನಾಗಿದ್ದಾರೆ? ವಿಜಯ್ ಕುಮಾರ್ ಅವರು ಆಗದೆ ಒಳ್ಳೆ ಆಫೀಸ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆಯಾ? ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ್ತಾರೆ ಸರ್. ಮಾತಾಡೋದೊಂದೆ ಎಲ್ಲ ಕೆಲಸ ಚೆನ್ನಾಗಿರಬೇಕು. ಇಲ್ಲ, ನಾವು ನೋಡಿದ್ವಿ, ನೀವು ಹೇಳ್ಬೇಕಾಗಿದೆ ಮನೆ. ಸರ್, ಆಕ್ಚುಲಿ ಮೊನ್ನೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಿಮ್ದು ವುಡ್ ಚಾಯ್ಸ್ ಇದೆಯಲ್ಲ, ಅಮೇಜಿಂಗ್. ದಾಂಡೇಲಿಗೆ ಹೋಗಿ ಒನ್ ಅಂಡ್ ಹಾಫ್ ಇಯರ್ ಸೀಸನ್ ಮಾಡಿದ್ವಿ. ಸೀಸನಿಂಗ್ ಮಾಡ್ತಾ ಅವತ್ತು ಮನೆಯಲ್ಲಿ ಇಟ್ಬಿಟ್ಟಿದ್ದೆ ನಾನು. ಸೂಪರ್ ಅಂತ ಹೇಳಬಹುದು. ಅಲ್ಲಾದ್ರೆ ಅದಕ್ಕೆ ಈ ತರ ಬರ್ತಾ ಇರಲಿಲ್ಲ, ಇನ್ನು ಪಾಲಿಸ್ ಆಗಿಲ್ಲ ಅದಕ್ಕೆ. ಸರ್, ದಾಂಡೇಲಿ ಎಲ್ಲಿಂದ ತಂದ್ರೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಶಿವಮೊಗ್ಗದ ದಾಂಡೇಲಿ ಮಧ್ಯ ಅಲ್ಲಿ ಇದು ಇದೆ ಸರ್, ಎಲ್ಲ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳಿದೆ. ಹುಡುಕಿ ತರಬೇಕು, ಹುಡುಕಿ ತಗೊಂಡ್ಬರ್ಬೇಕು. ಸರ್, ರೇಟ್ ಎಲ್ಲ ಲೈಕ್ ಅಲ್ಲಿ ಚೀಟಿಂಗ್ ಆಗಲ್ಲ ಸರ್? ನಾನು ಮೈಸೂರು ಅಡ್ಡಾಡಿದ್ದೀನಿ, ಶ್ರೀರಂಗಪಟ್ಟಣ, ಇದೆಲ್ಲ ಸರ್ವೆ ಮಾಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಶಿವಮೊಗ್ಗ ದಾಂಡೇಲಿ ಕಡೆ ನೋಡಿ ಸ್ವಲ್ಪ ವಿಚಾರಿಸ್ಕೊಂಡು ಇದು ಮಾಡಿದೆ. ನಮ್ಮ ದೃಷ್ಟಿಗೆ ಒಳ್ಳೆಯವ್ರು ಸಿಕ್ಕರು, ಒಳ್ಳೆಯವ್ರು ಸಿಕ್ಕರು. ಅವ್ರು ಹೇಳಿದ್ರು, ನೀವು 8 ಟಿಂಬರ್ ಯಾರ್ಡ್ಗೆ ಹೋಗಿ ಬನ್ನಿ, ದೇವಕಿ ಟಿಂಬರ್ ಯಾರ್ಡ್, ದೇವಕಿ ದೇವಕಿ ಟಿಂಬರ್ ಯಾರ್ಡ್ ಶಿವಮೊಗ್ಗ ಹತ್ರ ಇದೆ.
ಕೊಡ್ತಾರೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಗ್ನೇಚರ್ ಆಗಿಬಿಟ್ಟು ಬೆಂಗಳೂರು ತನಕ ಸಪ್ಲೈ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೈಟ್ಸ್ ಅವರಿಗೆ ನಾವೇ ಗುರುತನ್ನು ಕೊಡ್ತೀವಿ ನಾವೇ ಅಂತಂದಾಗ ಅವ್ರೇನು ಇದು ಮಾಡಿಲ್ಲ ತಾನೆ, ಅವರು ಅಬ್ಜೆಕ್ಷನ್ ಮಾಡಿಲ್ಲ. ಅವ್ರು ಹೇಳಿದ್ರು ಒಂದು ಡೋರಿಗೆ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿದ್ರು, 20,000 ಒಂದು ಡೋರಿಗೆ ಅಂತೇಳಿ. ನಾನು ಹೇಳಿದೆ ಸರ್ ನಾನು ಡೋರ್ ನಾನೇ ತೊಗೊಂಡ್ಬರ್ತೀನಿ ಎಲ್ಲ ವುಡ್ ಅಂತ, ಆಯ್ತು ನೀವೇ ಮಾಡಿ ಅದರಲ್ಲಿ ಮೈನಸ್ ಮೈನಸ್ ಮಾಡ್ತೀವಿ ಅಂತ ಮುಗಿತು ಅಷ್ಟೆ, ತೊಂದರೆ ಇಲ್ಲ ನಮಗೂ ಕ್ವಾಲಿಟಿ ಚೆನ್ನಾಗಿ ಚಾರ್ಜ್ ಅವ್ರಿಗೆ ರೇಟಿಗೆ ಕೊಟ್ಬಿಟ್ರೆ ಸರ್. ಆಮೇಲೆ ನೆಕ್ಸ್ಟ್ ವರ್ಕ್ಮೆನ್ಶಿಪ್ ಲೈಕ್ ನೀವೆಲ್ಲ ಬೇರೆ ಕಡೆ ಇರ್ತೀರಾ, ಮನೆಯಲ್ಲಿ ನಡೀತಾ ಇರತ್ತೆ, ತಿಳಿಸ್ಬೇಕಲ್ವಾ ದಿನ ದಿನ. ಸೊ ಅವೆಲ್ಲ ಒಳ್ಳೆ ಮಾಡ್ತಾ ನೀವು ಬಂದಾಗ ಏನಾದ್ರು ಲೈಕ್ ನೋಡ್ಬಿಟ್ಟು ನೋಡ್ರಪ್ಪ ಚೆನ್ನಾಗಿಲ್ಲ ಸ್ವಲ್ಪ ತೆಗೀರಿ ಅದೆಲ್ಲ ಮಾಡ್ತಾರೆ. ಬಿಲ್ಡಿಂಗ್ ನಮ್ಮ ಇನ್ಚಾರ್ಜ್ ಕೊಟ್ಬಿಟ್ಟಿದ್ರು ಅವರು, ನೀವು ಏನೇ ಮಾಡ್ಕೊಳ್ಳಿ ಸರ್ ನಿಮಗೆ ಸ್ಯಾಟಿಸ್ಫೈ ಬರೋ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ನಮ್ಮ ಇಷ್ಟ ಅಮೌಂಟ್ ನಮಗೆ ಕೊಟ್ಬಿಟ್ಟಿದ್ರು, ನೀವೇ ಚಾಯ್ಸ್ ಮಾಡ್ಕೊಳ್ಳಿ, ನೀವೇ ತಂದ್ಬಿಟ್ಟು ನೀವೇ ಹಾಕೊಳ್ಳಿ ಸರ್, ನಿಮ್ಮ ಇಷ್ಟ ನಿಮ್ಮ ಇಷ್ಟ ಕೊಟ್ಬಿಟ್ಟಿದ್ದಾರೆ ಅಮೌಂಟ್ ಫ್ರೀ ಹ್ಯಾಂಡ್ ಕೊಟ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನೋಡಿ, ಎರಡು ಕೈ ಸೇಳಿದ್ರೆ ಚಪ್ಪಾಳ, ಈ ಕಡೆ ಕೈಟ್ಸ್ ಈ ಕಡೆ ನೀವಿದ್ದೀವಿ ಸೇರ್ಬಿಟ್ಟು ಮಾಡಿರೋ ಮನೆ ಕರೆಕ್ಟ್ ಆಯ್ತು. ಮಾತ್ರ ಪ್ರತಿಯೊಂದಲ್ಲಿ ನಮಗೆ ಕೊಟ್ಬಿಟ್ಟಿದ್ರು ಸರ್, ಓನರ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಅವರು ಬರ್ತಿದ್ರು ನಾವು ಬರ್ತಿದ್ವಿ, ಅವ್ರ ಶಾಪು ಪಾಪ ರೆಕಮೆಂಡ್ ಮಾಡಿದ್ರು ಪವರ್, ಅವ್ರು ಹೇಳ್ಬೇಕಾದ್ರೆ ಒಂದು ಟೀ ಸದ ಕುಡಿಯಲ್ಲ ಕರೆದ್ರು ಆ ತರ ಪಾರ್ಟಿ ಅವ್ರು ಜಿಗಣಿಗೆ ಹೋಗಿ ಬಂದಿದ್ದೀವಿ ಮಾರ್ಬಲ್ ಯಾರು ತೋಳಕ್ಕೆ ಜ್ಯೂಸ್ ಕುಡಿ ಅಂದ್ರೆ ಜ್ಯೂಸ್ ಕೂಡ ಕುಡಿಲಿಲ್ಲ. ಸೊ ಪ್ರೊಫೆಷನಲ್ ಪ್ರೊಫೆಷನಲ್ ಅದು ಅವಾಗಾಯ್ತು. ಆಮೇಲೆ ಮನೆ ಕಟ್ಟದ್ಮೇಲೆ ಲೈಕ್ ಮನೆ ಕಟ್ಟದ್ಮೇಲೂ ಇದೇ ರೀತಿ ನಿಮ್ ಜೊತೆ ಇದಾರ, ಕೂಲ್ ಆಗಿದ್ದಾರ, ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳ್ತೀರಾ ಅಲ್ವಾ. ಸೊ ಫೈನಲ್ ಆಗಿ ಇನ್ನೊಂದ್ ಏನಂತಂದ್ರೆ ವರ್ತ್ ನೋಡಿ, ವುಡ್ಗೆ ಎಷ್ಟು ಖರ್ಚು ಮಾಡಿದ್ರಿ, ಮನೆಗೆ ಇಷ್ಟು ಖರ್ಚು ಮಾಡಿರ್ತೀರಾ ನೀವು ಹೇಳ್ತೀರಾ. ನಾವು ಹೌದು ನಾವು ವುಡ್ಗೆ ದುಡ್ಡು ಹಾಕಿದ್ದಕ್ಕೂ ಚೆನ್ನಾಗಿ ಬಂದಿದೆ, ಅದೇ ರೀತಿ ನಾನು ಕೇಳೋದು ಇವತ್ತು ಈ ಮನೆಗೆ ಏನು ದುಡ್ಡು ಹಾಕಿದ್ದೀರಾ ಅದು ವರ್ತ್ ವರ್ತಿದೆ ವೀಕ್ಷಕರಿಗೆ ಹೇಳ್ತೀರಾ ವರ್ತಿದೆ ಅಂತ ಸೂಪರ್ ಆಗಿ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಬಂದವರು ಸೂಪರ್ ಆಗಿದೆ ಅಂತ ಹೇಳಿದ್ರು, ಅದನ್ನು ಕೇಳಬೇಕು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನೋಡಿದವರು ಏನು ಹೇಳಿದ್ರು ಸೂಪರ್ ಆಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ರೆಕಮೆಂಡ್ ಮಾಡಿದ್ರೆ ರೆಕಮೆಂಡ್ ಮಾಡಿದ್ವಿ. ಅವರು ರೇಟ್ಗಳು ಜಾಸ್ತಿ ಇದೆ ಸರ್, ನಾವು ರೇಟ್ 2 ವರ್ಷ ಹಿಂದೆ ರೇಟ್ಗೆ ಈ ರೇಟ್ಗೆ ವ್ಯತ್ಯಾಸ ಕಂಪೇರ್ ಮಾಡೋಕ್ಕಾಗಲ್ಲ, ಈ ರೇಟ್ಗೆ ನೀವು ಹೋಗಿ ವಿಚಾರ ಮಾಡಿ ಅಂತ ಹೇಳಿ, ಈ ನಮ್ಮ ರೇಟಿಗೆ ಸಿಗೋದು ಕಷ್ಟ. ಓಕೆ ಓಕೆ ಓಕೆ. ಸೊ ನೀವು ಬಟ್ಲಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ರೆಕಮೆಂಡ್ ಮಾಡಿದ್ದೆ ರೆಕಮೆಂಡ್ ಮಾಡಿದ್ವಿ. ಓಕೆ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ಕೆಲಸ ಕೆಲಸ ಕೊಡ್ಬೋದು 100% ಕೊಡುವ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಮನೆ ಕಟ್ತಾರೆ, ಒಳ್ಳೆ ಮನೆ ಕಟ್ತಾರೆ, ಬಿಹೇವಿಯರ್ ಚೆನ್ನಾಗಿದೆ ಚೆನ್ನಾಗಿದೆ, ಜಯಕುಮಾರ್ ಅವ್ರದ್ದು ಬಹಳ ಪೇಷನ್ಸ್ ಇದೆ, ಈಸಿ ಕೈಗೆ ಸಿಗ್ತಾರ. ತುಂಬಾ ಜನ ನಮ್ಮ ವೀಕ್ಷಕರು ಏನ್ ಹೇಳ್ತಾರೆ ಅಂದ್ರೆ ಕೈಟ್ಸ್ ಅವ್ರು ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ, ನಿಮಗೆ ಕೈಗೆ ಸಿಗ್ತಾರೆ. ನಮಗೆ ಏನಂತ ಏನು ಡಿಫಿಕಲ್ಟಿ ಇದೆ ಅವಾಗ ಹೋದ ಮಾತ್ರ ಸಾಕು, ಯಾವಾಗ ಯಾವಾಗ ಹೋದ್ರೆ ಯಾಕೆ ಅಂತ ನಮಗೆ ಏನೋ ಡೌಟ್ ಬರುತ್ತೆ, ಅವಾಗ ಹೋಗಿ ಮೀಟ್ ಮಾಡಿದ್ರೆ ಸಾಕು, ಅವ್ರು ಸಾಕೊಂತೀರಾ ಸಾಕಷ್ಟು. ಸೊ ಒಳ್ಳೆ ಜನ ಕೆಲಸ ಕೊಡ್ಬೋದು. ಓಕೆ ಅಂತೀರಾ. ಫೈನಲ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಕೈಟ್ಸ್ ಅವ್ರಿಗೆ ಕೆಲಸ ಕೊಡ್ಬೋದಾ? ನೀವೇ ಹೇಳಿ, ನೀವೇ 100% ಕೊಡ್ಬೋದು ಕೈಟ್ಸ್ ಅವರಿಗೆ, ಏನು ತೊಂದರೆ ಇಲ್ಲ, ಮೋಸ ಇಲ್ಲ, ನಿಮ್ ದುಡ್ಡು ನಿಮ್ ಕೈಯಲ್ಲಿರುತ್ತೆ, ಮನೆ ನೀವೇ ಕಟ್ಸ್ಕೋಬಹುದು, ಆ ತರ ಫ್ರೀ ಹ್ಯಾಂಡ್ ಕೊಡ್ತಾರೆ, ಫ್ರೀ ಹ್ಯಾಂಡ್ ಕೊಡ್ತಾರೆ ನಿಮಗೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಮೇಲೆ ಬಂದಿದ್ದೀವಿ, ಮೇಲ್ಗಡೆ ಬಂದ್ರೆ ಇಲ್ಲೊಂದು ಡಬಲ್ ಹೈಟ್ ಕಾನ್ಸೆಪ್ಟ್, ಕೆಳಗಡೆ ಪೂಜಾ ಇದೆ, ಮೇಲ್ಗಡೆ ಜಸ್ಟ್ ಡೈರೆಕ್ಟ್ ವೆಂಟಿಲೇಷನ್ ಬರಲಿ ಅನ್ನೋ ಉದ್ದೇಶಕ್ಕೆ ಸ್ಕೈಲೈಟ್. ಎಸ್, ಈ ಸ್ಕೈಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಏನಿದು ಈ ತರ ಮಾಡಿ ಸರ್? ಏನಂದ್ರೆ ಸೇಫ್ಟಿ ಗ್ರಿಲ್ ಹಾಕಿದ್ರೆ ಸುಮ್ಮನೆ ರಿಸ್ಕ್, ನಂಗೆ ಕಾಂಕ್ರೀಟ್ ಅಲ್ಲೇ ಗ್ರಿಲ್ ತರ ಬರಲಿ ಅಂತ ಓನರ್ ಒಂದು ಐಡಿಯಾ. ಆ ತರ ಐಡಿಯಾ ಇದು? ಎಸ್ ಸರ್, ಜಸ್ಟ್ ಚಿಕ್ಕದಾಗಿ ಲೈಟ್ ಕಳ್ಕದಾಗಿರ್ಲಿ, ಜಾಸ್ತಿ ಕೂಡ ನಮ್ಗೆ ಹೀಟ್ ಆದ್ರೂ ಮನೇಲಿ ಇದು ಅನಿಸ್ಬಾರ್ದು ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ದಾರೆ ಅಲ್ವಾ ಸರ್. ಸೊ ಇಲ್ಲೊಂದು ರೇಲಿಂಗ್ಸ್, ರೇಲಿಂಗ್ ಏನಿದೆ ಈಗ ದೇವ್ರ ಮನೆ ಇರೋದ್ರಿಂದ ಇದು ಡಬಲ್ ಹೈಟು ಆಯ್ತು, ದೇವ್ರಿಗೆ ಬೆಳಕು ಆಯ್ತು, ಕೆಳಗಡೆ ಏನ್ ಬಂತು ನೋಡಕ್ಕೂ ಆಯ್ತು, ನೋಡಕ್ಕೂ ಆಯ್ತು. ಬನ್ನಿ ಮುಂದೆ ಹೋಗ್ಬಿಡಣ. ಇಲ್ಲಿ ಬಂದ್ರೆ ಇನ್ನ ಮಾಸ್ಟರ್ ಬೆಡ್ರೂಮು. ಈ ಫ್ಲೋರ್ ಅಲ್ಲಿ ಎಷ್ಟು ರೂಮ್ ಇದೆ? 2 ರೂಮ್ ಇದೆ ಸರ್. ಇಲ್ಲಿ 2 ರೂಮ್ ಇದೆ? 2 ರೂಮ್ ಇದೆ. ಓಕೆ ಬನ್ನಿ. ಸೊ ಸೇಮ್ ಆಸ್ ಯೂಶುವಲ್ ಟೀಕ್ ಡೋರು. ಎಸ್ ಸರ್, ಟೀಕ್ ಡೋರ್ ಶಟರು. ಈ ರೂಮ್, ಈ ರೂಮ್ ಸೈಜ್ ಏನಿದೆ? ಇದು ನಮ್ಗೆ ಆಲ್ಮೋಸ್ಟ್ ಆಲ್ 15-16 ವರ್ಗೂ ಕ್ಲಿಯರ್ ಸಿಗ್ತಾ ಇದೆ. 15-16. ಎಸ್, ಈ ಟೈಲ್ಸ್ ಸ್ವಲ್ಪ ಇದಾಗುತ್ತೆ, ಸ್ಪಾರ್ಕಲ್ ಕೊಡುತ್ತಲ್ವಾ ಇದು? ಎಸ್, ಇದು ಮ್ಯಾಟ್ ಫಿನಿಶ್ ಸ್ಮಾರ್ಟ್ ಮಾರ್ಬಲ್. ಬಟ್ ಇದು ಕೊಡುತ್ತೆ ನೋಡಿ, ಇದು ಒಂಥರ ಮೆಟಾಲಿಕ್ ಲುಕ್ ಕೊಡ್ತಾ ಇದೆ, ರಿಚ್ನೆಸ್ ಕಾಣ್ತದೆ, ರಿಚ್ನೆಸ್ ಚೆನ್ನಾಗಿದೆ. ಸೊ ಇಲ್ಲೂ ಕೂಡ ಫುಲ್ ಇಂಟೀರಿಯರ್ ಮಾಡಿದಾರಲ್ಲ? ಎಸ್ ಸರ್, ಹೌದು. ಓಕೆ ಸರ್, ವೀಕ್ಷಕರೇ ನೋಡ್ಬೋದು, ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್, 2 ವಿಂಡೋಸ್ ಕೊಟ್ಟಿದ್ದೀವಿ, 3 ಅಡಿಗೆ 4.5 ಹೈಟ್ ಇರುವಂಥದ್ದು. ಓಕೆ ಓಕೆ. ಇಲ್ಲಿ ಜಸ್ಟ್ ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಅಂತ ಅನ್ಕೋಬೋದು ನೀವು. ಇಲ್ಲಿ ಬಂದ್ರೆ ಜಸ್ಟ್ ಇಲ್ಲಿ ಇಂಟೀರಿಯರ್ ಒಂದು ಸ್ವಲ್ಪ ವಾರ್ಡ್ರೋಬ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ವಾಶ್ರೂಮ್ ಬರುತ್ತೆ, ಸ್ಪೇಷಿಯಸ್ ಆಗಿರುವಂತ. ಏನ್ ಸೈಜ್ ಸರ್ ಇದು? ಸ್ಪೇಷಿಯಸ್ ಸರ್, ಇದು ನಮ್ಗೆ ಕಂಪ್ಲೀಟ್ ಆಗಿ 8 ಅಡಿಗೆ 6 ಅಡಿ ಸಿಗ್ತಾ ಇದೆ. 8x6? ಎಸ್ ಸರ್. ಓಕೆ. ಇಲ್ಲಿ 45-50 ರೂಪಾಯಿ ಟೈಲ್ ಸರ್. ಓಕೆ ಓಕೆ ಓಕೆ. ಟೈಲ್ ಸೆಲೆಕ್ಷನ್ ಮೇಲ್ಗಡೆ ಹೋಗುತ್ತೆ, ಚೆನ್ನಾಗಿದೆ ಅಲ್ಲ ಟೈಲ್ಸ್ ಸರ್ ಇಲ್ಲಿ? ಹೌದು. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಜಾಗವಾರ ಅಲ್ವಾ? ಸೇಮ್, ಕೆಳಗಡೆ ಏನು ಹಾಕಿದ್ವಿ ಎಲ್ಲ ಸೇರಿಸ್ಬಿಟ್ಟು ಒಂದು 30-35 ಸಾವಿರ ರೂಪಾಯಿವರೆಗೂ ಬಂದಿದೆ. 30-35,000? ಎಸ್. ಓಕೆ ಸೂಪರ್. ಸೇಮ್ WPC ಡೋರ್ ಇಲ್ಲಿ? WPC ಡೋರ್ ಸರ್ ಇಲ್ಲಿ. ಓಕೆ.
ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇಲ್ಲಿ ಬಂದ್ರೆ ಇನ್ನೊಂದು ರೂಮ್ ಇದೆ, ಇದು ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು ಮಕ್ಕಳಿಗೆ. ಸೊ ಇಲ್ಲೇನಾಗ್ತಾ ಇದೆ, ಒಂದು ರೂಮ್ ಬಂದಿದೆ, ಇದು ಕೂಡ ನಮಗೆ 13 to 16 ಲೆನ್ಸ್ ಸಿಗ್ತಾ ಇದೆ. 13x16 ಎಸ್ ಸರ್. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ಪಕ್ಕ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ. ಎಸ್ ಸರ್, ಅಂದ್ರೆ ಇದು ಸ್ಟಡಿ ಟೇಬಲ್ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಅಂತ. ಓಕೆ, ಸೊ ಅದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಎರಡು ವಿಂಡೋ ಒಂದೇ ಕಡೆ ಬಂದಿದೆ. ಸೈಡ್ 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 ಬೈ ಸೈಡ್ ಮಾಡ್ಬಿಟ್ಟಿದ್ದೀವಿ. ಎಸ್ ಸರ್, ಹೌದು. ಸೊ ಇಲ್ಲಿ ಇದು ಗೋಡೆ ಒಳಗಡೆ ಇಂಟಿಗ್ರೇಟ್ ಮಾಡಿರೋದಲ್ವಾ ಇದು? ಇಲ್ಲ ಸರ್, ಇದು ಇಂಟೀರಿಯರ್ಲೇ ಮಾಡಿಸ್ಕೊಂಡಿರೋದು. ಅಲ್ಲಿ ಗೋಡೆನೇ ಇಲ್ಲ, ಪೂರ್ತಿ ಓಪನ್ ಇತ್ತು. ಸೊ ಇಂಟೀರಿಯರ್ಲಿ ಏನ್ ಮಾಡ್ಬಿಟ್ರು, ಒಂದು ಕ್ರಿಯೇಟ್ ಮಾಡ್ಬಿಟ್ರು, ನಾಳೆ ಬುಕ್ ಸೆಲ್ಫು ಎಲ್ಲ ಮಕ್ಕಳಿಗೆ ಓದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು. ಎಸ್, ಸೊ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕ್ರಿಯೇಟ್ ಆಗಿದೆ. ವಾಕಿನ್ ವಾರ್ಡ್ರೋಬ್ ಕ್ರಿಯೇಟ್ ಆಗಿದೆ. ಸೊ ಹಾಗೆ ನಮ್ಗೆ ಇಲ್ಲೊಂದು ಟಾಯ್ಲೆಟ್ ಬರ್ತಾ ಇದೆ. ಓಕೆ, ದೊಡ್ಡದಾಗೇ ಇದೆ ಸರ್ ವಾರ್ಡ್ರೋಬ್ ಇಲ್ಲಿ. ಎಸ್ ಸರ್. ಓಕೆ, ವಾಶ್ರೂಮ್ ಸೈಜ್ ಸರ್ ಇದು? ಸರ್ ಇದು ನಮಗೆ 7x5 ಸಿಗ್ತಾ ಇದೆ. 7x5. ಕೆಳಗಡೆ ರಫ್ ಟೈಲ್ಸ್ ಹಾಕಿದ್ದೀರಾ? ಎಸ್ ಸರ್, ಇದು ಸಾದ್ರಳ್ಳಿ ಗ್ರನೈಟ್ನ ತೊಗೊಂಬಂದು ಹಾಕಿರುವಂಥ. ಮತ್ತೆಲ್ಲ ಸೇಮ್ ಅಲ್ವಾ? ಆ್ಯಸ್ ಯೂಶುವಲ್ ಎಲ್ಲ ಆಲ್ಮೋಸ್ಟ್ ಒಂದು 45-50 ರೂಪಾಯಿ ಟೈಲ್ನೇ ಯೂಸ್ ಮಾಡಿ. ಓಕೆ 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 ಸರ್. ಹಾಗೆ ಇಲ್ಲ, ಆಚೆ ಕಡೆ ಬಂದ್ವಿ ಅಂತಂದರೆ ಒಂದು ಬಾಲ್ಕನಿ ಕ್ರಿಯೇಟ್ ಆಗಿದೆ. ಸೊ ಜಸ್ಟ್ ಈವ್ನಿಂಗ್ ಟೈಮಲ್ಲಿ ಕೂತ್ಕೊಳ್ಳೋಕೆ ಅದಕ್ಕೆ ಇದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಸೊ ಇವೆಲ್ಲ ಆಲ್ಮೋಸ್ಟ್ ಆಲ್ 55 ರೂಪಾಯಿ ಡೆಕೋರೇಟಿವ್ ಟೈಲ್ಸ್ನ ಹಾಕಿರುವಂಥ ಟೈಲ್ಸ್ ಇದು? ಎಸ್ ಸರ್. ಬಟ್ ನ್ಯಾಚುರಲ್ ಸ್ಟೋನ್ ಥರ ಎಂಬೋಸ್ಡ್ ಆಗಿದೆ. ಎಂಬೋಸ್ಡ್ ಆಗಿದೆ, ಬಟ್ 55 ರೂಪಾಯಿ ಟೈಲ್ ಫೀಲ್ ಕೊಡ್ತಾ ಇದೆ. ಸೊ ಚೆನ್ನಾಗಿರುತ್ತೆ ಸರ್ ಈ ಥರ, ಲೈಕ್ ನಾವು ಫ್ರಂಟ್ ಎಲೆವೇಷನ್ ಈ ಥರ ಆ್ಯಡ್ ಮಾಡ್ಕೊಂಬಿಟ್ರೆ ಅದರದ್ದು ಬ್ಯೂಟಿನೇ ಬೇರೆ, ಬ್ಯೂಟಿನೇ ಬೇರೆ ಆಗಿಬಿಡುತ್ತೆ. ಓಕೆ, ಕೆಳಗಡೆಯಿಂದ ನೋಡೋರು ಏನು ಬಂದು ಮುಟ್ಟೆ ನೋಡಲ್ಲ, ಆ್ಯಕ್ಚುಲಿ ಇದು ಮುಟ್ಟು ನೋಡಿದ್ರು ಕೂಡ ಸೇಮ್ ನ್ಯಾಚುರಲ್ ಸ್ವಲ್ಪ ಎಂಬೋಸ್ಡ್ ಆಗಿರೋದ್ರಿಂದ ಫೀಲ್ ಬರುತ್ತೆ. ನ್ಯಾಚುರಲ್ ಟೈಲ್ಸಿಗೆ ಆ್ಯಕ್ಚುಲಿ ಕಾಸ್ಟ್ ಎಷ್ಟಿರುತ್ತೆ ಸರ್? ಅಂದ್ರೆ ಒರಿಜಿನಲ್ ನ್ಯಾಚುರಲ್ ಟೈಲ್ಸ್ ಹೋದ್ರೆ ಒಂದು ಸ್ಕ್ವೇರ್ ಫೀಟಿಗೆ 400-500 ರೂಪಾಯಿ ಸ್ಟಾರ್ಟ್ ಆಗ್ಬಿಡುತ್ತೆ ನ್ಯಾಚುರಲ್ ಸ್ಟೋನ್ಸ್. ಸ್ಟೋನ್ಸ್ಗೆ ಹೋದ್ರೆ ಸೊ ಅವ್ರೇನ್ ಮಾಡ್ತಾರೆ, ಎಲ್ಲ ಉಳಿದಿರೋ ಸ್ಟೋನ್ಸ್ ನ ಮ್ಯಾಟ್ಗೆ ಅಂಟಿಸ್ಬಿಟ್ಟು ಗಮ್ ಹಾಕಿ ಅದನ್ನ ಮಾರ್ತಾ ಇರ್ತಾರೆ. ತುಂಬಾ ಕಾಸ್ಟ್ಲಿ ಇರುತ್ತೆ. ಎಸ್, ಅದು 120-150 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಸ್ಡ್ ಆನ್ ಮಟೀರಿಯಲ್ ಮೇಲ್ಗಡೆ. ಇವೇನಾಗುತ್ತೆ, ಟೈಲ್ ಅಲ್ಲಿ ಪ್ರಿಂಟಿಂಗ್ ಆಗಿ ಬರೋದ್ರಿಂದ ನಮ್ ಕಾಸ್ಟ್ ವರ್ಕ್ಔಟ್ ಆಗುತ್ತೆ. ಈ ಸೈಜ್ ಏನಿದೆ ಇದು ಸರ್? ಇದು ನಮಗೆ ಒಂದು ಸ್ವಲ್ಪ ಚಿಕ್ಕದಾಗಂದ್ರೂ ಒಂದು 8x8 ಅಂತ ನಾವು ಫೀಲ್ ಮಾಡ್ತೀವಿ. ಇದೇನು ಕಟ್ಟೆ ಥರ ಮಾಡಿದ್ರೆ ಸರ್? ಇಲ್ಲ, ಆ್ಯಕ್ಚುಲಾಗಿ ಇಲ್ಲಿ ಓನರ್ಗಳು ಈವ್ನಿಂಗ್ ಟೈಮಲ್ಲಿ ನಾವು ಕೂತ್ಕೋಬೇಕು ಅಂತ ಫೀಲ್ ಮಾಡಿದರೆ, ಚೇರ್ ಇಲ್ಲ ಅಂದರೆ ಯಾರಾದರೂ ಬಂದರೆ ಕೂತ್ಕೊಳ್ಳುತ್ತೆ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಎಲ್ಲ ಕೂತ್ಕೊಳ್ಳೋಕ್ಕೂ ಆಯಿತು, ಆ ಕಡೆ ಮಳೆ ನೀರು ಅಥವಾ ಈ ನೀರು ನಮ್ಗೆ ಇದು ಆಗಲಿ ಎಲೆವೇಷನ್ ಮೇಲೆ ಹೋಗಲ್ಲ. ಪಾಟ್ಸ್ ಏನಾದರೂ ತೊಗೊಂಬಂದು ಹಿಂಗೆ ಇಟ್ಕೊಂಡ್ರೆ ಅಲ್ಲಿ ಸ್ಪೇಸ್ ಇರುತ್ತೆ, ಕ್ಲೀನಿಂಗಿಗೆಲ್ಲ ಸಿಗುತ್ತೆ. ಮೂರು ಥರನು ಆಗೋಯ್ತು, ಒಳ್ಳೆ ಆಪ್ಷನ್ ಮಾಡಿದ್ದೀರಾ ಸರ್ ಇದು. ಎಸ್ ಸರ್. ಸರ್, ಟಾಪಲ್ಲಿ ಇದ್ದೀವಿ. ಎಸ್ ಸರ್. ಎರಡನೇ ಸ್ಕೈ ಲೈಟ್. ಎಸ್ ಸರ್. ಇವನೇ ಎರಡು ಸ್ಟೇರ್ ಕೇಸಿಗೆ ಬೆಳಕ್ ಬರಲಿ ಅನ್ನೋ ಉದ್ದೇಶದಿಂದ ಹಾಕಿರುವಂತದ್ದು. ಸೊ ಇನ್ನು ಕೂಡ ಅದೇ ರೀತಿ ವ್ಯವಸ್ಥೆ, ಪ್ಲಸ್ ಮಾರ್ಕ್ ಅಲ್ಲಿ ಮಾಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಇದು ಹಾಕಿರುವಂತ. ಓಕೆ ಓಕೆ, ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ. ಎಸ್ ಸರ್. ಇನ್ನು ಟೆರೆಸ್ಗೆ ಎಂಟ್ರಿ ಆದರೆ ಒಂದು ಜಸ್ಟ್ ಏನಾದರೂ ಪಾರ್ಟಿ ಅಥವಾ ಗೆಸ್ಟ್ ಬಂದರು ಉಳ್ಕೊಳ್ಳೋಕ್ಕಿರಲಿ ಅಂತ ಒಂದು ಚಿಕ್ಕ ರೂಮು, ಅಲ್ಲೊಂದು ಟಾಯ್ಲೆಟ್ ಮಾಡಿರುವಂಥದ್ದು. ಸೊ ಇಲ್ಲೂ ರೂಮ್ ಮಾಡಿದ್ದಾರೆ ಆಯಿತು? ಎಸ್ ಸರ್. ಚಿಕ್ಕದಾದ ರೂಮು? ಎಸ್ ಸರ್. ಒಂದು 12x14 ಸಿಗತ್ತೆ. ಚಿಕ್ಕದಲ್ಲಿ ಸರ್, ದೊಡ್ಡದಾಗೆ ದೊಡ್ಡದಾಗೆ ಮಾಡಿದೆ. ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲೂ ವಿಂಡೋ ಬಂದಿರುವಂಥದ್ದು. ಓಕೆ. ಆ್ಯಂಡ್ ಇದಕ್ಕೆ ವಾಶ್ರೂಮ್ ಕೂಡ ಇದೆ ಇಲ್ಲಿ. ಔಟ್ ಸೈಡ್ ಕೊಟ್ಟಿರೋಂಥದ್ದು, ಯಾಕಂದ್ರೆ ಮನೇಲಿ ಪಾರ್ಟಿ ಆಗಲಿ ಫಂಕ್ಷನ್ ಆಗಲಿ ಏನಾದರೂ ನಡೆದವಾಗ ಇರಲಿ ಅಂತ ಇಲ್ಲಿ ಒಂದು ವಾಷಿಂಗ್ ಮಷೀನು, ಅದು ಇದಕ್ಕೆ ಇದಕ್ಕೆ ಅಂತ ಸಾದ್ರಲ್ಲಿ ಹಾಕಿದ್ರೆ ಇಲ್ಲಿ. ಎಸ್ ಸರ್. ಓಕೆ. ಇಲ್ಲಿ ಕೂಡ ಒಂದು ಚಿಕ್ಕದಾಗಿ ಒಂದು 4x7 ಟಾಯ್ಲೆಟ್ ಬಂದಿರುವಂಥ. ಇದು ಜಸ್ಟ್ 4x7 ಇದೆ? ಎಸ್ ಸರ್, ಹೌದು. ಓಕೆ. ಆ್ಯಂಡ್ ಈ ಕಡೆ ಬಂದರೆ? ಈ ಕಡೆ ಬಂದ್ರೆ ನಾವು ಕೆಳಗಡೆ ಪೂಜಾ ರೂಮ್ ಇದೆ, ಡಬಲ್ ಹೈಟು. ಇದೆಷ್ಟು ಸೈಜ್ ಏನಿದೆ ಇದು ಸರ್? ಇದು ನಮ್ಗೆ ಕಂಪ್ಲೀಟ್ ಆಗಿ ಹಿಂಗೆ 6 ಇದೆ, ಹಿಂಗೆ 8 ಇದೆ. 6x8? ಎಸ್. ಓಕೆ. ಅದಕ್ಕೆ ಕಟ್ ಪೀಸ್ಗಳನ್ನ ಹಾಕಿದಿರಲ್ವಾ? ಎಸ್ ಸರ್. ಎಸ್ ಸರ್. 8x4 ತೊಗೊಂಡ್ರೆ ಒಂದೇ ಗ್ಲಾಸ್ ಹಾಕ್ಬಿಡ್ಬೋದು? ಹೌದು 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 ಸರ್. ಓಕೆ. ಆ್ಯಂಡ್ ಇದೇನು ಸರ್ ಇಲ್ಲಿ? ಸರ್ ಇದು ಉಳಿದಿರೋ ಎಲ್ಲ ಮಟೀರಿಯಲ್ನ ತೊಗೊಂಬಂದು ಒಂದು ಕಟ್ಟೆ ಥರ ಮಾಡಿಕೊಂಡು, ಓಕೆ, ಅಲ್ಲಿ ಪಿಲ್ಲರ್ ಇತ್ತು, ಅದು ಡಮ್ಮಿ ಕಾಂಕ್ರೀಟ್ ಹಾಕಿರ್ತೀವಿ, ಅದಕ್ಕೆ ಇದಕ್ಕೆ ಆ ಪಿಲ್ಲರ್ನೇ ಒಂಥರ ಜನ್ರೇಟ್ ಮಾಡ್ಕೊಂಡಿರೋ. ಓಕೆ 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 ಓಕೆ. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರೆ ಹೆಂಗೆ? ಪ್ರೀತಿಯಿಂದ ಮಾಡಿಕೊಟ್ರೆ ಬೇಸ್ಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಏನಾಗುತ್ತೆ, ಕಸ್ಟಮರೇ ಒಂದು ಸ್ವಲ್ಪ ಮಟೀರಿಯಲ್ ತೊಗೊಳ್ಳುವಾಗ ಏನು ಹೇಳಿದ್ರು, ಇರಲಿ ಎಕ್ಸ್ಟ್ರಾ ಇರಲಿ ತೊಂದರೆ ಇಲ್ಲ ಅಂತ ತೊಗೊಂಡಿದ್ರು. ಈಗ ಏನಾಗುತ್ತೆ, ನಮ್ಮ ಪ್ಯಾರಾಪೆಟ್ ವಾಲ್ ಹೈಟ್ ನೀವು ಇಲ್ಲಿ ನೋಡ್ಬೋದು. ಸರಿ. ಜನರಲ್ ಆಗಿ 4x3.5 ಇರುತ್ತೆ ಸರ್, ಹೈಟ್ ಮಾಡಿಬಿಟ್ಟಿದೆ. ಸೊ ಇದು 5 ಆಯ್ತು. ಅವಾಗ ಏನಾಗುತ್ತೆ, ಅವರು ಕಾಸ್ಟಿಂಗ್ ಕೊಡೋವಾಗ್ಲೇ ಡಿಸ್ಕಷನ್ ಮಾಡ್ಕೊಂಡು, ಓಕೆ ಇದಕ್ಕಿಷ್ಟು ನಾನು ಕೊಟ್ಬಿಡ್ತೀನಿ, ಇದನ್ನು ಮುಗಿಸ್ಬಿಡಿ ಅಂತ. ಈವ್ನಿಂಗು ಸ್ನ್ಯಾಕ್ ಸೆಂಟರ್ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ. ಓಕೆ. ಸೊ ಉಳಿದಿರೋ ಎಲ್ಲ ಟೈಲ್ನ ಗ್ರಾನೈಟ್ನ ಮಿಕ್ಸ್ ಮಾಡಿ ಕೆಳಗಡೆ ಒಂದು ಕಟ್ಟೆ ಥರ ಮಾಡ್ಕೊಂಡು ಮಾಡಿಬಿಟ್ಟಿದ್ದೀರಾ. ಮೇಲೆ ಹೋಗೋದಕ್ಕೆ ಎಷ್ಟು ಅಗಲ ಕೊಟ್ಟಿದ್ದೀರಾ ಇದು? ಸರ್, ಇದು 2.5 ಸಿಗುತ್ತೆ ಕ್ಲಿಯರಾಗಿ. ಆ್ಯಕ್ಚುಲಾಗಿ ನಮ್ಮದು ಜಸ್ಟ್ ಒಂದು 7 ಟೈಪ್ ಇರುತ್ತೆ. ಇದೇನು ಮಾಡಿದ್ರು ಎಕ್ಸ್ಟ್ರಾ ನಾನು ಬೇರ್ ಮಾಡ್ತೀನಿ ನೀಟಾಗಿ ಮಾಡಿಸ್ಕೊಂಡಿರಬೇಕು ಅಂತ ಅವ್ರು ಮಾಡಿಸ್ಕೊಂಡಿರೋ. ಬನ್ನಿ, ಮೇಲೆ ಹೋಗೋಣ. ಎಸ್. ಸೊ ಮೇಲ್ಗಡೆ ಇನ್ನೊಂದು ಡಬಲ್ ಹೈಟು ಇದಕ್ಕೂ ಬಂದಿರುತ್ತದ್ದು ಸ್ಟೇರ್ ಕೇಸ್ ಏರಿಯಾದಲ್ಲಿ. ಸೊ ಇಲ್ಲಿ ಒಂದೇ ಒಂದು ಗ್ಲಾಸ್ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೇ ಗ್ಲಾಸು. ಬಟ್ ಇಲ್ಲಿ ನೀವು ಇದು ಹಾಕಿದ್ದೀರಾ,
ಸೇಫ್ಟಿ ಗ್ರಿಲ್ ಜೊತೆಲಿ ನಮ್ಗೆ ಇದು ಸಿಗುತ್ತೆ ಸಿವಿಲ್ ವರ್ಕ್ ಸಿಕ್ತು. ಎಸ್ ಸರ್. ಓಕೆ ಸರ್, ಇಲ್ಲಿ ಟ್ಯಾಂಕ್ ಎಷ್ಟು ಕೊಟ್ಟಿದ್ದೀರಾ? 1000 ಲೀಟರ್ದು ಒಂದು ಟ್ಯಾಂಕ್ ಇದೆ, ಅದಕ್ಕೆ ಒಂದು 500 ಲೀಟರ್ದು ಸೋಲಾರ್ ಕನೆಕ್ಷನ್, ಸೋಲಾರ್ಗೋಸ್ಕರ ಕೊಟ್ಟಿರುವಂತದ್ದು. ಸರ್, ಇಲ್ಲಿ ಕ್ವೆಶ್ಚನ್ಸ್ ಇದೆ, ಲೈಕ್ ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಿಮಗೆ ಇದು ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ? ಸರ್, ಇದು ಓವರ್ಆಲ್ ಆಗಿ ಎಲ್ಲ ಅಗ್ರಿಮೆಂಟ್ ಆಗಿದ್ದು ಒಂದು 80 ಲ್ಯಾಕ್ಸಿಗೆ. ಸೊ ಒಂದಿಷ್ಟು ಎಕ್ಸ್ಟ್ರಾಸ್ ಬಂದಿರುತ್ತೆ, ಓನರ್ ಡೈರೆಕ್ಟ್ ಆಗಿ ಬೇರ್ ಮಾಡಿದ್ರು, ಡೈರೆಕ್ಟ್ ಬೇರ್ ಮಾಡಿದ್ರು. ಸೊ 80 ಲ್ಯಾಕ್ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಬಳಸಿರುವಂತಹ ಮಟೀರಿಯಲ್ಸ್ಗಳು ಯಾವ್ದಾದಂತ ಸ್ವಲ್ಪ ಸರ್? ಇದು ಬ್ರ್ಯಾಂಡ್ ಹೇಳಿ ಸರ್. 11 ರೂಪಾಯಿ ಇಟ್ಟಿಗೆ ಯೂಸ್ ಮಾಡಿರೋದು ಎಂಟೈರ್ ಬಿಲ್ಡಿಂಗಿಗೆ. ಓಕೆ. ಇನ್ನು ಟೀ ಕೂಡ್ ಅಂತ ಹೇಳಿದ್ವಿ, ಅದು ದಾಂಡೇಲಿಂದ ಅವರೇ ತೊಗೊಂಬಂದಿದ್ದು. ಸರಿ. ಸೊ ಇನ್ನು ಅದನ್ನು ಬಿಟ್ಟರೆ ಸ್ಮಾರ್ಟ್ ಮಾರ್ಬಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಅದರ 140 ರೂಪೀಸಲ್ಲಿ ತೊಗೊಂಬಂದಿರುವಂಥದ್ದು. ಇನ್ನು ನಾರ್ಮಲ್ ಆಗಿ ಜನರಲ್ ಆಗಿ ಅಲ್ಟ್ರಾಟೆಕ್ ಮತ್ತೆ ಬಿರ್ಲಾ ಸೂಪರ್ ಸಿಮೆಂಟ್ ನ ಯೂಸ್ ಮಾಡಿರೋ ಬಿಲ್ಡಿಂಗ್ ಗೆ ಎಸ್ಕೆ ಟಿ ಎಂ ಟಿ ನ ಯೂಸ್ ಮಾಡಿರೋ. ಆಮೇಲೆ ಇದು ಪ್ಲಂಬಿಂಗ್ ಎಲ್ಲ ಯಾವ ತಗೊಂಡ್ರೆ? ಆಶೀರ್ವಾದ್ ಸುಪ್ರೀಮ್ ಸರ್. ಅದೇನೇ ರೆಗ್ಯುಲರ್ ಆಗಿ ಬರುವಂತ. ಓಕೆ, ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸ್ವಂತ ಮನೆ ಆಗಲಿ, ಡ್ಯೂಪ್ಲೆಕ್ಸ್ ಮನೆ ಆಗಲಿ, 2.5 BHK ಆಗಲಿ, 3.5 BHK ಆಗಲಿ, ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಸದಾ ನನಸು ಮಾಡಲು ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ. ಕೆಳಗಡೆ ಕೊಟ್ಟಿರುವಂಥ 9342-9898-99 ನಂಬರ್ಗೆ ಕರೆ ಮಾಡಿ ಒಂದು ಸತಿ ಆಫೀಸ್ ವಿಸಿಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡೋದಕ್ಕೆ ನಾವು ನಿಮ್ಮೊಂದಿಗೆ ಸದಾ ಇರುತ್ತೆ. ನಮಸ್ಕಾರ.